अयग्रीवं चिदानन्द विग्रहं चिदनुग्रहं दशग्रीवच्छदं शापान् विमोचनं स्वनाम ग्रहणादेवा निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वतुक्ताब्धये नमः गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिधोतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्मम ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान्मुनीन् नमः वाद्यराजपदद्वन्द्वा वारिजासक्तमानसान् विश्वप्रियगुरून् वन्दे मन्दोऽहं धीनिशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिं सुभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकम् विज्ञानविमलं शान्तं विजयाख्यगुरुं भजे श्रीगुरुभ्यो नमः हरिः ओम् ಸಾಮೋಪಾಸನೆ ಆದ ನಂತರದ್ದ ದೊಡ್ಡದು ಅದು ಸ್ವಲ್ಪ ವಿಸ್ತಾರವಾಗಿ ಇದು ಬರಬೇಕಲ್ಲ ಅಂತ ನೋಡ್ತಾ ಇದ್ದೆ. ಸಾಮಾನ್ಯ ಧ್ಯಾನವಿದಾಯ್ತಾ ಸಾಮಾನ್ಯ ಧ್ಯಾನವಿದು ಮಾನ್ಯವಂತರು ಕೇಳಿ ತಾಮಸ ಭಕ್ತ ಜನಕ್ಕೆ ಪೇಳಸಲ್ಲ. ಇದು ಶುರುವಾಗಿದ್ದೆ ಸುಳಾದಿಗಳದ್ದೆಲ್ಲ ಉಪಾಸನಾ ಭಾಗ ಸುಳಾದಿ. ಧ್ಯಾನ ಭಗವಂತನ ಚಿಂತನ ಹೇಗೆ ಮಾಡಬೇಕೆಂಬ ಸುಳಾದಿಗಳ ವಿವರ. ಸಾಮಾನ್ಯ ಎಲ್ಲರೂ ಮಾಡತಕ್ಕ ಧ್ಯಾನ, ಅದರಲ್ಲಿ ದೊಡ್ಡವರು ವಿಶೇಷವಾಗಿ ಧ್ಯಾನ ಮೆಟ್ಟಲು ಬೇರೆ. ಫಸ್ಟ್ ಸ್ಟೆಪ್ ಏನು ಅದು ಪರಿಚಯ ಮಾಡಿಕೊಡ್ತಾರೆ. ಸಾಮಾನ್ಯ ಧ್ಯಾನವಿದು ಮಾನ್ಯವಂತರು ಕೇಳಿ. ಮಾನ್ಯರಾದವರು, ಮಾನ್ಯವಂತರು ಅಂದ್ರೆ ಯಾರಿಗೆ ಮಾನ್ಯತೆ ಇದೆ ಅವರು ಕೇಳಿ. ಮಾನ್ಯತೆ ಇರೋದು ಅಂದ್ರೆ ಏನು ಅಂದ್ರೆ ಭಗವಂತನ ತತ್ವಜ್ಞಾನವನ್ನ ಪಡೆಯಬೇಕೆಂಬ ಇಚ್ಛೆಯೇ ಮಾನ್ಯತ. ಭಗವಂತನ ತತ್ವಜ್ಞಾನ ಪಡೆಯಬೇಕು ಎಂಬ ಒಳ್ಳೆ ಇಚ್ಛಾ, ಆ ಇಚ್ಛೆಯ ಹಿನ್ನೆಲೆ ಏನು ಅಂದ್ರೆ ಎಲ್ಲರೂ ನನ್ನ ಗುರುತಿಸಬೇಕು, ನನ್ನ ವಿದ್ಯೆಯನ್ನು ಅಪಾನಬೇಕು ಎಂಬುದಿಲ್ಲದೆ ಭಗವಂತ ಪ್ರೀತನಾಗಬೇಕು, ಅವನ ಕುರಿತು ತಿಳಿಯಬೇಕೆಂಬ ನಿಜವಾದ ಹಂಬಲ, ಅದು ಮಾನ್ಯತೆ. ಕ್ವಾಲಿಫಿಕೇಶನ್, ಕ್ವಾಲಿಫೈಡ್ ಅವರು, ಅದರಲ್ಲಿ ಮಾನ್ಯರು. ಮಾನ್ಯರು ಅಂದ್ರೆ ಕ್ವಾಲಿಫೈಡ್ ಅಂತ ಅರ್ಥ. ತಾಮಸ ಭಕ್ತ ಜನಕ್ಕೆ ಪೇಳಸಲ್ಲ. ನಾವು ಇದು ಭಕ್ತರಿಗೆ ಹೇಳಿಬಿಡ್ತೀವಿ ಅಂದ್ರೆ ಭಕ್ತರಾದರೂ ಕೂಡ ತಾಮಸರಾಗಿರ್ತಾರೆ. ತಾಮಸರು ಅಂತ ಹೇಳಿದರೆ ದೇವರಲ್ಲಿ ಭಕ್ತಿಯನ್ನು ಮಾಡುತ್ತಾ ಇರ್ತಾರೆ. ಗುಣ ಏನೋ ತಾಮಸ ಇರುತ್ತೆ. ತಾಮಸ ಗುಣ ಅಂದ್ರೆ ಇನ್ನೊಬ್ಬರು ಹಾಳಾಗ್ಲಿ ಅಂತ ಉಪಾಸನೆ ಮಾಡೋದು. ಬಹಳ ಜನ ದೇವರು ಉಪಾಸನೆ ಮಾಡ್ತಾರೆ, ದೇವರು ಚಿಂತನೆ ಮಾಡ್ತಾರೆ, ಸ್ವಾಮಿ ಹೇಗಾದ್ರೆ ಅವರು ಕಾಲಮುರಿ ಅಂತ ಹೇಳಿ ಈ ತರ ಒಂದು ಚಿಂತನೆ ಇರುತ್ತಲ್ಲ, ಅದು ತಾಮಸ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಅಂತ ತಾಮಸ ಭಕ್ತ ಜನಕ್ಕೆ ಪೇಳಸಲ್ಲ. ಈ ಉಪಾಸನಾ ರಹಸ್ಯಗಳು ಹೇಳಬಾರದು. ಯಾರಿಗೆ ಇದು ಚೆನ್ನಾಗಿ ಗೊತ್ತೇ ಇರುತ್ತೆ ಅಂತ ಹೇಳ್ತಾರೆ, ಸ್ವಾಮಿ ಭೃತ್ಯ ನ್ಯಾಯ ಬಲ್ಲ ತಾತ್ವಿಕರಿಗೆ
ಈ ಮಹಾಮಹಿಮೆಯ ತಿಳಿವುದೋ. ಸ್ವಾಮಿ ಭೃತ್ಯ ನ್ಯಾಯ ಬಲ್ಲ ತಾತ್ವಿಕರಿಗೆ, ತಾತ್ವಿಕರು ಅಂತ ಹೇಳಿದ್ರೆ ತತ್ವಾಭಿಮಾನಿ ದೇವತೆಗಳು ಅಂತ ಅರ್ಥ ಅಲ್ಲ, ತತ್ವ ಗೊತ್ತಿದವರು ತಾತ್ವಿಕರು. ತಾತ್ವಿಕ ಮಾರ್ಗ, ತತ್ವದ ಮಾರ್ಗ, ತತ್ವದ ಮಾರ್ಗದಲ್ಲಿ ಪ್ರಯಾಣ ಮಾಡತಕ್ಕಂಥವರೇ ತಾತ್ವಿಕರು. ಆ ತಾತ್ವಿಕರು ಅಂದ್ರೆ ಅವರ ಲಕ್ಷಣ ಏನು ಅಂದ್ರೆ ಸ್ವಾಮಿ ಭೃತ್ಯ ನ್ಯಾಯ ಬಲ್ಲವರು. ಅಂದರೆ ಶ್ರೀಹರಿಯೇ ಸದಾ ಸ್ವಾಮಿ, ನಾನು ಸದಾ ಭೃತ್ಯ. ಅಂದರೆ ಶ್ರೀಹರಿಯೇ ಸ್ವತಂತ್ರ, ನಾನು ಸದಾ ಅಸ್ವತಂತ್ರ ಎಂಬ ಎಚ್ಚರ. ಬಲ್ಲ ಅಂದ್ರೆ ಸುಮ್ಮನೆ ಪ್ರವಚನದಿಂದ ತಿಳಿಯೋದಲ್ಲ, ಮನಸ್ಸಿಗೆ ಅನುಭವ ಕಟಕ್ತಾ ಬರಬೇಕು. ಹೆಜ್ಜೆ ಹೆಜ್ಜೆಗೂ ನಾವು ಅಂದುಕೊಂಡದ್ದು ಆಗದೆ ಸ್ವಾಮಿ ಅಂದುಕೊಂಡದ್ದು ಆಗ್ತಾ 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 ಬಂದಾಗ ಹೌದು ಅವನಂದುಕೊಂಡದ್ದೇ ಆಗುತ್ತೆ, ನಾವಂದುಕೊಂಡದ್ದಾಗಲ್ಲ. ನಾವಂದುಕೊಂಡದ್ದು ಯಾವಾಗ ಆಗುತ್ತೆ? ನಾವು ಅಂದುಕೊಂಡದಕ್ಕೆ ತಕ್ಕಂತೆ ಅವನಂದುಕೊಂಡ. ನಿನ್ನ ಸಂಕಲ್ಪಕ್ಕೆ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅವಾಗ ನಡೆಯುತ್ತಪ್ಪ. ಎಸ್, ನಾ ಅಂದುಕೊಂಡದ್ದಾಯ್ತು, ಬರಲಿಲ್ಲ, ನಮ್ದು ರಿವರ್ಸ್ ಆಯ್ತಾ, ಒಂದಕ್ಕೆ ಆಗೋದೇ ಇಲ್ಲ ಅಂದ. ಸ್ವಾಮಿ ಭೃತ್ಯ ನ್ಯಾಯ ಬಲ್ಲ ತಾತ್ವಿಕರಿಗೆ ಈ ಮಹಾಮಹಿಮೆಯ ತಿಳಿಪದೋ. ಕಾಮಕ್ರೋಧಗಳಲಿದು ತನ್ನ ಚಿತ್ತಕ್ಕೆ ಸುಖ ಸ್ತೋಮವಾಗುವ ಸೂಚನೆ ಗ್ರಹಿಸಿ ಇದನ್ನು ಹೇಳ್ತಾ ಇದ್ದಾರೆ. ಈ ಮಹಾಮಹಿಮೆಯನ್ನು ತಿಳಿಯೋದಪ್ಪ, ಚೆನ್ನಾಗಿ ತಿಳ್ಕೊಳ್ಳಿ. ಈ ಧ್ಯಾನದಲ್ಲಿ ಇಷ್ಟು ಅದ್ಭುತವಾದ ಮಹಿಮೆ ಇದೆ. ಇದು ಬರಬೇಕಾದರೆ ಕಾಮಕ್ರೋಧಾದಿಗಳಲ್ಲೂ ಅಳಿದು, ಕಾಮಕ್ರೋಧಗಳನ್ನು ಗೆಲ್ಲಬೇಕು ಅಂದ್ರು. ನಮಗಿರೋದೇ ಆ ಸಬ್ಜೆಕ್ಟ್, ಯಾಕಂದ್ರೆ ನಾ ಬಿದ್ದಿರೋದೇ ಅದರಲ್ಲಿ. ಬೇಕಾದ ಪ್ರವಚನ ಮಾಡಬಹುದು, ಕೇಳಬಹುದು. ಕಳ್ಕೊಂಬುದು ಹೇಗೆ ಅಂತ ನಮಗೆ ದೊಡ್ಡ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಕಾಮಕ್ರೋಧಗಳು ಅಳಿಬೇಕು ಅಂತ ಹೇಳಿದರೆ ಕಾಮದಲ್ಲಿ ಕಾಮನಾಮಕನಾಗಿ, ಕ್ರೋಧದಲ್ಲಿ ಕ್ರೋಧನಾಮಕನಾಗಿ ನಿಂತ ನಮ್ಮ ಬಿಂಬಮೂರ್ತಿ ಏನಿದ್ದಾನೆ ಅವನೇ ಅಂಟು ಕೊಡ್ತಾ ಇದ್ದಾನೆ. ಅವನ ಪಾದಕ್ಕೆರೆದರೆ ಅವನು ನಮಗೆ ಕಾಮಕ್ರೋಧಗಳನ್ನು ದೂರ ಮಾಡುತ್ತಾನೆ. ಇದು ಸಬ್ಜೆಕ್ಟ್. ನಾವಾಗಿ ಕಾಮಕ್ರೋಧಗಳನ್ನು ಬಿಡ್ಲಿಕ್ಕೆ ನೋಡಿದ್ದಕ್ಕೆ ಬಿಡ್ಲಿಕ್ಕಾಗ್ತಾ ಇಲ್ಲ. ನಾವಾಗಿ ಕಾಮ ಬಿಡಬೇಕು, ನಾವಾಗಿ ಕ್ರೋಧ ಬಿಡಬೇಕು ಅಂತ ಪ್ರಯತ್ನ ಪಟ್ಟದ್ದಕ್ಕೆ ಎರಡೂ ಬಿಡಲಾರ್ದ ಒದ್ದಾಡ್ತಾ ಇದ್ದೀವಿ. ಅವನನ್ನೇ ಬಿಡಿಸುವಂತ ಶರಣಾಗತರಾಗಿದೆ, ಖಂಡಿತವಾಗಿ ಬಿಡಿಸ್ತಾನೆ. ಅದನ್ನು ಹೇಳುತ್ತಾರೆ, ಕಾಮಕ್ರೋಧಗಳಲಿದು ತನ್ನ ಚಿತ್ತಕ್ಕೆ ಸುಖ ಸ್ತೋಮವಾಗುವ ಸೂಚನೆ ಗ್ರಹಿಸಿ. ಈ ಕಾಮಕ್ರೋಧಗಳನ್ನ ಅಳಿಯುವುದು ಹೇಗೆ ಎಂಬುದನ್ನ ನಮ್ಮ ವಾದಿರಾಜಗುರು ಸಾರ್ವಭೌಮರು ಸ್ವಪ್ನವೃಂದಾವನಾಖ್ಯಾನದಲ್ಲಿ ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಕಾಮ, ಈ ಕಾಮಕ್ಕೆ ಅಭಿಮಾನಿ ಯಾರು? ಕಾಲನೇಮಿ. ಕಾಲನೇಮಿ, ಕಾಲನೇಮಿಯನ್ನು ನಿಗ್ರಹ ಮಾಡಬೇಕು ಅಂದ್ರೆ ಹೇಗೆ ಅಂದ್ರೆ ಕಾಲನೇಮಿಯನ್ನು ಕೊಂದಿರುವಂತಹ ಭಗವಂತನ ಕಥ ಹರಿವಂಶದಲ್ಲಿ ಬರುತ್ತೆ. ಕಾಲನೇಮಿ ಜೊತೆಗೆ ಭಗವಂತನ ಯುದ್ಧ ಕಥಾ ಬರುತ್ತೆ. ಅಲ್ಲಿ ಯಾರ್ಯಾರು ಪುರಾಣದಲ್ಲಿ ಯಾವ್ಯಾವ ದೈತ್ಯರು ಸತ್ತಿದ್ದಾರೆ ಅವರೆಲ್ಲರೂ ಒಂದೊಂದಕ್ಕೆ ಅಭಿಮಾನಿಗಳು. ನರಕಾಸುರ, ಶಂಬರಾಸುರ, ಹಿರಣ್ಯಕಶಿಪು, ಅಹಿಮಾಲಿ, ಇವರೆಲ್ಲ ಯಾರ ಮೈನ್ ಮೈನ್ ಪಾರ್ಟೀಸ್ ನಮಗೆ ತೊಂದರೆ ಕೊಡಲಿಕ್ಕೆ ಮೈನ್ ಅವರೇ ಕಾರಣ. ಅವರೆಲ್ಲರೂ ನಮ್ಮೊಡ ಕೂತಿದ್ದಾರೆ. ಇಲ್ಲಿ ಅವರ ಹಾವಳಿ ಹೋಗಿ ನಾವು ಚೆನ್ನಾಗಿರಬೇಕಾ? ಅಲ್ಲಿ ಅವರನ್ನ ದೇವರು ಕೊಂದ ಕಥೆಯನ್ನು ಕೇಳಬೇಕು. ಆ ಕನೆಕ್ಷನ್ ಕೊಡ್ತಾರೆ ವಾದಿರಾಜರಲ್ಲಿ. ಅಂದರೆ ಆ ಮಧುನಾಮಕ ದೈತ್ಯನ ಸಂಹಾರ ಮಾಡಿದ ಹಯಗ್ರೀವ ದೇವರು, ನಂತರ ವಿಶೇಷವಾಗಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿರ್ತಕ್ಕಂಥ ನರಸಿಂಹನ ಕಥಾ, ಇವೆಲ್ಲವನ್ನು ನಾವು ಕೇಳೋದರಿಂದ ಅವೇನಾಗುತ್ತೆ ಅಂದ್ರೆ ಆ ಕಥಾರೂಪದಲ್ಲಿ ಭಗವಂತ ನಮ್ಮ ಹೃದಯದಲ್ಲಿ ಪ್ರವೇಶ ಮಾಡಿ ಭಗವಂತ ನಮ್ಮೊಳಗಿರತಕ್ಕಂಥ ಅದೇ ಅಸುರನನ್ನ ಸಂಹಾರ ಮಾಡುತ್ತಾನೆ. ಇದು ಒಳಗಿನ ಸೀಕ್ರೆಟ್. ಹಾಗಾದರೆ ಕಾಮವನ್ನ ಗೆಲ್ಲಬೇಕಾದರೆ ಆ ಗೆಲ್ಲಲಿಕ್ಕೆ ಬೇಕಾಗಿರತಕ್ಕಂಥ ಉಪಾಯ ಏನು ಅಂದ್ರೆ ಕಾಮಾಭಿಮಾನಿ, ದುಷ್ಟ ಕಾಮಾಭಿಮಾನಿ ಆಗಿರತಕ್ಕಂಥ ಕಾಲನೇಮಿಯನ್ನು ಕೊಂದ ನಾರಾಯಣನನ್ನು ನೆನೆಯಬೇಕು. ಕಾಲನೇಮಿ ನಿಹಾವೀರ ಅಂತ ಕಾಲನೇಮಿಯನ್ನ ನಿಶೇಷತಃ ಹಂತಿ, ಪೂರ್ಣವಾಗಿ ಸಂಹಾರ ಮಾಡಿಬಿಡುತ್ತಾನೆ. ಅದೇ ವಾದಿರಾದರೂ ರಹಸ್ಯವನ್ನು ತಿಳಿಸಿಕೊಡುತ್ತಾರೆ. ಆ ರೀತಿಯಲ್ಲಿ ಕಾಮ ಕ್ರೋಧಗಳು ಅಳಿದು ಅಂದ್ರೆ ಇವಾಗ ಚೆನ್ನಾಗಿ ಗೊತ್ತಾಯಿತ. ಕಾಮ ಕಾಮಾಭಿಮಾನಿ ಕಾಲನೇಮಿ, ಕ್ರೋಧಾಭಿಮಾನಿ ಶಂಬರ, ಕ್ರೋಧಾಭಿಮಾನಿ ಶಂಬರ.
ಆ ಶಂಬರನನ್ನು ಕೂಡ ಸಂಹಾರ ಮಾಡಿದ್ದು ಪ್ರದ್ಯುಮ್ನ. ಪ್ರದ್ಯುಮ್ನೇ ಶಂಬರನ ಸಂಹಾರ ಮಾಡಿದ, ಪ್ರದ್ಯುಮ್ನೊಳಗೆ ಸ್ವಾಮಿಯೇದು ಸಂಹಾರ ಮಾಡಿದ. ಆ ಎಲ್ಲಾ ಕಥೆಗಳನ್ನು ಚೆನ್ನಾಗಿ ಕೇಳುತ್ತಾ ಅಲ್ಲಿ ಭಗವದ್ ರೂಪವನ್ನ ನಮ್ಮ ಬಿಂಬಮೂರ್ತಿ ಇವನೇ ಅಲ್ಲಿ ಸಂಹಾರ ಮಾಡಿದ್ದು ಎಂದು ಚಿಂತನೆ ಮಾಡಿದರೆ ಆ ಗುಣ ನಮ್ಮಲ್ಲಿ ಪ್ರಕಟ ಮಾಡಿ ನಮ್ಮೊಳಗಿರುವ ಬಿಂಬ ಪ್ರಕಟ ಮಾಡಿ ಆ ಬಿಂಬಮೂರ್ತಿಯೇ ನಮ್ಮೊಳಗಿರತಕ್ಕಂಥ ದೈತ್ಯರ ಹಾವಳಿಯನ್ನು ಬಿಡಿಸಿಬಿಡುತ್ತಾರೆ. ಕಾಮಕ್ರೋಧಗಳು ಅಳಿದು ಒಂದು ಕೂಡಲೇ ಏನು ಕಾಮ ಬಿಡೋದು ಕ್ರೋಧ ಬಿಡೋದು, ಸಿಟ್ಟಾಗಬಾರ್ದು ಅಂತ ಕೂತಿರ್ತೀವಿ, ಅದು ಇನ್ನೂ ವಿಪರೀತ ಸಿಟ್ಟಾಗ್ಬಿಟ್ಟಿರ್ತೀವಿ ಎಲ್ಲರ ಮೇಲೆ. ಹೌದಾ? ಆಸೆ ಬಿಡಬೇಕು ಅನ್ಕೊಂಡಿದ್ರೆ ವಿಪರೀತ ಆಸೆ ಬಿಟ್ಟಿರುತ್ತೆ ಅವತ್ತು ಎಲ್ಲರ ಮೇಲೆ, ಡಬಲ್ ಆಗಿ ಬಂದಿರುತ್ತೆ. ಮತ್ತೇನ್ ಮಾಡಬೇಕು? ಅದಕ್ಕೆ ಹೇಳುತ್ತಾರೆ ಇದು ಒಳಗಿರತಕ್ಕಂತಹ ರಹಸ್ಯ. ಕಾಮಕ್ರೋಧಗಳಳಿದು ತನ್ನ ಚಿತ್ತಕ್ಕೆ ಸುಖಸ್ತೋಮವಾಗುವ ಸೂಚನೆ ಗ್ರಹಿಸಿ. ಅಂದ್ರೆ ಈ ಸಂಸಾರದಲ್ಲಿ ನಮಗೇನೇನು ಸುಖ ಸಿಗ್ತಾ ಇದೆ ಎಲ್ಲ ಎಣಿಸಿ ನೋಡಿ ಅಂದ್ರು. ಯಾವ್ಯಾವ ಊಟದಲ್ಲಿ ಏನು ಕುಡಿಯುವುದರಲ್ಲಿ ತಿರುಗುವುದರಲ್ಲಿ ಏನೇನು ಮಾಡೋದರಲ್ಲಿ ಏನೇನು ಸುಖ ಸಿಗ್ತಾ ಇದೆ ನೋಡಿಕೊಳ್ಳಿ. ನೋಡಿಕೊಂಡು ಧ್ಯಾನದಲ್ಲಿ ಇದಕ್ಕಿಂತ ಕೋಟಿ ಪಟ್ಟು ಸುಖ ಸಿಗುತ್ತೆ. ಆ ಧ್ಯಾನದಲ್ಲಿ ಸಿಗುವ ಸುಖ ಇಲ್ಲಿ ಸಿಗಲ್ಲ ಎಂಬ ಸೂಚನೆ, ಗುರುಗಳು ಕೊಡುವ ಸೂಚನೆಯನ್ನು ಗ್ರಹಿಸಿ. ಸೂಚನೆ ಅಂತ ಹೇಳಿದುಕೊಳ್ಳೆ, ಎಷ್ಟು ಸಲ ನಾವು ಇದನ್ನ ಕೇಳಿದ್ರು ನಮ್ಮ ತಲೆಗೆ ಹೇರಲ್ಲ, ಕಲ್ಲಿನಂತೆ ಕೂತಿರ್ತೇವೆ. ಇದು ನಂಗಲ್ಲ ಅಂಬ ರೀತಿಯಲ್ಲಿ ಬಿಡಾಂತ ಕೂತಿರ್ತೇವೆ ನಾವು ಅಲ್ವಾ. ಇದು ನಮಗಲ್ಲ, ಏನೋ ಆಚಾರ ಪಾಪ ಬಂದು ಅವ್ರ ಉದ್ಧಾರ ಆಗ್ಲಿಕ್ಕೆ ಹೇಳ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ ಹೊರತು ಎಲ್ಲ ಅಲ್ಲ. ಅದಕ್ಕೆ ಹೇಳ್ತಾ ಸೂಚನೆ ಅಂದ್ರೆ ಗುರುಗಳ ಅಂತರ್ಯಾಮಿಯಾದ ಭಗವಂತ ಅನುಗ್ರಹ ಕೃಪಾದೃಷ್ಟಿಪೂರ್ವಕವಾಗಿ ಇವರಲ್ಲಿ ಈ ವಿಶೇಷವಾಗಿರತಕ್ಕಂಥ ಸುಖ ಆಗುತ್ತೆ ಎಂಬ ಎಚ್ಚರ ಬರಲಿ ಅಂತ ಗುರುಗಳಂತರ್ಯಾಮಿ ವಿಶೇಷ ಅನುಗ್ರಹ ಮಾಡಿದರೆ, ಆ ಮಾತು ಕೇಳಿದರೆ ನಮ್ಮ ತಲೆಯಲ್ಲಿ ಹೊಳೆಯುತ್ತಂತೆ, ಏನೋ ಇದು ಇಷ್ಟು ಜನ ರಾಯರು ಗುರುಗಳು ಎಲ್ಲರೂ ಕೂಡ ಧ್ಯಾನದಲ್ಲಿ ಕೂಡಬೇಕಾದರೆ ಅದೇನೋ ಸುಖ ಜಾಸ್ತಿ ಸಿಗ್ತಾನೆ ಇರಬೇಕು, ಕಂಪಲ್ಸರಿ ಇರಲೇಬೇಕು, ಇಲ್ಲಾಂಗಿರಿ ಇವ್ರು ಯಾರು ಹುಚ್ಚರಲ್ಲ, ಅಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ. ನಾನು ಒಂದ್ಸಲ ಮಾಡಿ ನೋಡಿದ್ರೆ ಹೇಗಾಗುತ್ತೋ, ಒಂದ್ಸಲ ಟ್ರೈ ಮಾಡೋಣ ಟ್ರೈ ಮಾಡೋಣ ಟ್ರೈ ಮಾಡೋಣ ಅಂತ ಒಳಗೊಳಗೆ ಒಳಗೊಳಗೆ ಸೂಚನೆ ಬರ್ತಾ ಬರುತ್ತೆ. ಅದನ್ನ ಗ್ರಹಿಸಿ ಅವಾಗ ಏನ್ ಮಾಡಬೇಕು ಅಂದ್ರೆ ಅದು ಬರಬೇಕಾ ಇವೆಲ್ಲ ಬಿಡಿ ಎಂದು ಏನದು ಅಂದ್ರೆ ನೇಮವಾದ ಭೋಜನ ನಿದ್ರಾ ನಾನಾ ವ್ಯಾಪಾರ ಅಂದ್ರು. ಇದು ಮಾಡಿ ಅಂದ್ರೆ ಮಿಕ್ಕದು ಬಿಡಿ ಅಂತ ಅರ್ಥ. ನಮಗೆ ನೇಮವಿಲ್ಲದ ಭೋಜನ, ಇವತ್ತು ಸ್ವಲ್ಪ ತಿಂದುವು ನಾಳೆ ಜಾಸ್ತಿ ತಿಂದುವು. ನೋಡಿ ನಮಗೆ ನಿದ್ದೆ ಜಾಸ್ತಿ ಅಲ್ವಾ, ನಿದ್ದೆ ಜಾಸ್ತಿ ಆಗ್ಬರುತ್ತೆ ತಿಂದಿದ್ದು ಜಾಸ್ತಿ ಆದ್ದರಿಂದ, ತಿಂದಿದ್ದು ಜಾಸ್ತಿ ಆಗಿದ್ದಕ್ಕೆ ಊಟ ಜಾಸ್ತಿ ಆಗಿದ್ದಕ್ಕೆ ನಿದ್ದೆ ಜಾಸ್ತಿ ಬರುತ್ತೆ. ಯಾಕೆ? ಆ ತಿಂದದ್ದು ಕರಗುವಂತ ಉಪಾಯ ಬೇರೆ ಯಾವುದು ಇಲ್ಲ, ಬೇರೆ ಕೆಲಸ ಮಾಡಲ್ಲ. ಅದು ಕರಗಬೇಕಾದ್ರೆ ಬಾಡಿಗೆ ಕಂಪಲ್ಸರಿ ಅದು ನಿದ್ದೆಯಲ್ಲೇ ಕರಗಿಸಬೇಕು. ಆ ನಿದ್ದೆ ಊಟಕ್ಕೆ ತಕ್ಕಂತೆ ನಿದ್ದೆ ಬರುತ್ತೆ, ಅದು ಮಾಡಲೇಬೇಕಾಗುತ್ತೆ. ಅದಕ್ಕೆ ಯಾರಾದರೆ ಹಿತವಾದ ಮಿತವಾದ ಆಹಾರ ಸ್ವೀಕಾರ ಮಾಡುತ್ತಾರೆ ಅವರಲ್ಲಿ ನಿದ್ದೆ ಬಹಳ ಕಡಿಮೆ ಇರುತ್ತೆ. ನಾಲ್ಕೇ ತಾಸು ಮೂರೇ ತಾಸು ಮಾಡ್ತಾ ಇರ್ತಾರೆ, ಚೆನ್ನಾಗೂ ಇರ್ತಾರೆ. ನಾವು ಹಾಗಲ್ಲ, ಅದೊಂದು ಸಿದ್ಧಕ್ಕಿದ್ದ ನಾಲ್ಕು ಗಂಟೆ ಅಂತ ಹೇಳಿ ಹನ್ನೆರಡು ಗಂಟೆ ಮಲ್ಕೊಂಡು ನಾಲ್ಕು ಗಂಟೆಗೆ ಎದ್ಬಿಟ್ರೆ ಆ ದಿನ ಇಲ್ಲ ನಿದ್ದೆ ಮಾಡ್ತಾ ಇರ್ತೀವಿ. ಹೌದಲ್ವ? ನಿದ್ದೆ ಬರ್ತಾನೇ ಇರುತ್ತೆ. ಅಪ್ಪ ಇದಕ್ಕಿಂತ ಬೆಳಿಗ್ಗೆ ಎಂಟ ಕೇಳೋದು ಉತ್ತಮ ಅಂತ ಹೇಳ್ತಾರೆ. ಅಂದ್ರೆ ಅದು ಗೆಲ್ಲಬೇಕಾದ್ರೆ ನೇಮವಾದ ಭೋಜನ ಅಂದ್ರು. ನೇಮವಾದ ಭೋಜನ ಅಂದ್ರೆ ಯಾವುದು ಅಂತ ಮತ್ತು ಪ್ರಶ್ನೆ. ನಮಗೆ ಹಿತಕರವಾದ ಭೋಜನ, ನಮ್ಮ ದೇಹಕ್ಕೆ ಯಾವುದು ಸರಿಯಾಗುತ್ತೋ ಅದು ಮಾಡಬೇಕು. ಅದನ್ನು ಕೂಡ ಎಷ್ಟು ಮಾಡಬೇಕು ಅಂದ್ರೆ ಆಯಾ ಆಶ್ರಮಕ್ಕೆ ನೇಮವಾದ ಭೋಜನ, ಆಯಾ ಆಶ್ರಮಕ್ಕೆ. ಬ್ರಹ್ಮಚರ್ಯಾಶ್ರಮ ಎಷ್ಟು ಬೇಕಾದ್ರೂ ತಿನ್ಬಹುದು, ಯಥೇಷ್ಟಂ ಬ್ರಹ್ಮಚಾರಿಣ ಅಂತೇಳಿ. ಯಾಕೆ? ಅವರ ಅಧ್ಯಯನ ಎಲ್ಲ ಮಾಡ್ತಾ ಇರ್ತಾರೆ, ಆದರೆ ಚೆನ್ನಾಗಿ ಊಟ ಮಾಡಬಹುದು. ಆದರೆ ಗೃಹಸ್ಥರಾದವರಿಗೆ ನಿಯಮ ಇದೆ. ಎಷ್ಟು ಅಂದ್ರೆ ತಿನ್ಲಿಕ್ಕಾಗಲ್ಲ ಅಷ್ಟು ಕೊಟ್ಟಿದ್ದಾರೆ. ಅದು 32 ತುತ್ತು ತಿನ್ಲಿಕ್ಕಾಗಲ್ಲ ನೋಡಿ, ಆ ತುತ್ತಿನ ಸೈ ಎಷ್ಟು ಕೊಡ್ತಾರೆ?
ತುತ್ತು ಅಂದ್ರೆ ಉದಯ ಕಾಲದಲ್ಲೆದ್ದು ಕೂಗುವ ಪಕ್ಷಿ, ಯಾವ್ದು ಪ್ರಾಣಿ, ಯಾವ್ದು ಪಕ್ಷಿ ಅಂದ್ರೆ ಕೋಳಿ, ಆ ಕೋಳಿಯ ಮೊತ್ತದಷ್ಟು, ಆ ಎಷ್ಟಿರುತ್ತೆ ಆ ಸೈಜ್ ಇರ್ಬೇಕಂತೆ ತುತ್ತು. ಅಂಥ ತುತ್ತು 32 ಅಂದ್ರೆ ಎಷ್ಟನ್ನ ಆಗ್ಬೇಕು ಹೇಳಿ? ಇಲ್ಲ ಇಲ್ಲ, ಒಂದೂವರೆ ಸೇರ್ಬೇಕಾಗಿಲ್ಲ. ಇಲ್ಲಮ್ಮ, ಅಲ್ಲ ನಿಮ್ಗೆ ಇಷ್ಟಿಷ್ಟು ಅನ್ನ ಅಂತ ತಗೊಂಡು ಕೂಡ ಇಷ್ಟು ನೀವು ಕೈ ಬೌಲ್ ತರ ಮಾಡಿದ್ರೆ ಕರೆಕ್ಟ್ ಆಗಿ ಈ ಕೈಯನ್ನ ಬೌಲ್ ತರ ಮಾಡಿದ್ರೆ 4 ಹಿಡಿ ಹಿಡಿಯುತ್ತೆ, ಅದರಾಗ 4 ಚಿಕ್ಕ ಚಿಕ್ಕದ ಹಿಡಿಯುತ್ತೆ ಅಂತಂದ್ರೆ 8. ಅಷ್ಟು ಗೃಹಸ್ಥರಿಗಂತೆ ಅಂದ್ರೆ ಬರೀ ಅನ್ನ ಮಾತ್ರ ಅಲ್ಲ, ಎಲ್ಲಾ ಸೇರಿಸಿ ಪಲ್ಯ ಎಲ್ಲಾ ಸೇರಿಕೊಂಡು ಸಾಗತ್ತೆ. ನೀವು ತಿನ್ನುವಂತ ಪಲ್ಯ ಅದು ಇದು ಹುಳಿ ಹೋಳುಗಳು ಅದು ಸೇರಿ ವೇರಿಯೇಷನ್ ಅಷ್ಟೇ ಬರುತ್ತೆ. ಚೂರು ಹೆಚ್ಚು ಕಮ್ಮಿ ತಿಂಬಲ್ಲ ಅನ್ಕೊಂತೀವಿ ಅಷ್ಟೇ ಹೊಡೆದು ಅಷ್ಟೇ ಹೋಗುತ್ತೆ ಅವಳಿಗೆ 32 ತುತ್ತು. ನಂತರ ಸನ್ಯಾಸಿಗಳು ಗೃಹ ವಾನಪ್ರಸ್ಥರಿಗೆ ಅದರಲ್ಲಿ ಅರ್ಧ 16, 32 ಅರ್ಧ ವಾನಪ್ರಸ್ಥರಿಗೆ, ಸನ್ಯಾಸಿಗಳಿಗೆ 8 ತುತ್ತು ತಿನ್ನಬೇಕು. ಅದಕ್ಕೆ ಸನ್ಯಾಸಿಗಳಂತೆ ನಾವು ಇರಬೇಕು ಅಂತ ಅಪೇಕ್ಷಾ ಪಟ್ಟಿದ್ದವರಿಗೆ ದೇವರು ಗೃಹಸ್ಥಾಶ್ರಮದಲ್ಲಿ ಕೊಟ್ಬಿಡುತ್ತಾನೆ, ಶುಗರ್ ಕೊಟ್ಬಿಡುತ್ತಾನೆ. ಡಾಕ್ಟರ್ ಹೇಳ್ತಾರೆ ಕಪ್ಪು ಇಷ್ಟಿರುತ್ತೆ ಇಷ್ಟೇ ತಿನ್ನಿ ಅಂತ. ಶುಗರ್ ಬಂದವರಿಗೆಲ್ಲ ಸನ್ಯಾಸ ಧರ್ಮ ಪಾಲನ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ ಅವ್ರು ಅಷ್ಟೇ ತಿನ್ಬೇಕು, ಹೆಚ್ಚು ತಿನ್ಲಿಕ್ಕಿಲ್ಲ. ಅದು ಕೂಡ ಏನು ನಾನಾ ಎಲ್ಲ ಕಂಡೀಷನ್ಸ್ ಹಾಕಿರ್ತಾರೆ, ಏನು ಸನ್ಯಾಸಿಗಳಿಗೆ ಬೇಕಾದ ಏನ ಆಹಾರ ಇರ್ತಾರೆ ಎಲ್ಲ ಶುಗರ್ ಪೇಷಂಟ್ಸ್ ಕೊಡ್ತಾ ಇರ್ತಾರೆ. ದೇವರು ಸನ್ಯಾಸ ಧರ್ಮ ಪಾಲನೆ ಮಾಡಬೇಕು, ಶುಗರ್ ಕೊಡಬೇಕು ಚೆನ್ನಾಗಿ ಕೊಟ್ಬಿಟ್ರೆ ಫಸ್ಟ್ ಕ್ಲಾಸ್ ಆಗಿ ಏನಿಲ್ಲ. ಅದು ಕೆಲವರು ಆಗಿಲ್ಲ, ಶುಗರ್ ಬಂದು ಕೂಡ ತಕ್ಕಂತ ಇನ್ಸುಲಿನ್ ತಗೊಂಡ್ಬಿಟ್ಟು 2-3 ಇಂಜೆಕ್ಷನ್ ತಗೊಂಡ್ಬಿಟ್ಟು ತಿನ್ಬಿಡೋರಿದ್ದಾರೆ, ಬೇರೆಯವರಿದ್ದಾರೆ, ಹಾಗೇನಿಲ್ಲ. ಆದರೆ ನೇಮವಾದ ಭೋಜನ ನಿದ್ರಾ, ನಿದ್ರೆಯೂ ನೇಮವಾಗಿ ಮಾಡಬೇಕು. ಅಂದ್ರೆ ನೇಮ ಅಂದ್ರೆ ಇಷ್ಟೇ ಸಮಯ ಈ ಹೊತ್ತಿಗೆ ಊಟ, ದಿನಾಗ್ಲೂ ಬೀಳಲೇಬೇಕು ಊಟ, ಆ ಹೊತ್ತಿಗೆ ನಿದ್ದೆ ಮಾಡಲೇಬೇಕು, ಒಂದು ಹೊತ್ತಿಗೆ ಧ್ಯಾನ ಮಾಡಲೇಬೇಕು. ಇವತ್ತು ಬೆಳಿಗ್ಗೆ ಧ್ಯಾನ ಮಾಡಿದ್ವು, ನಾಳೆ ಮಧ್ಯಾಹ್ನ ಮಾಡಿದ್ವು, ನಾಳೆ ರಾತ್ರಿ ಮಾಡಿದ್ವು, ಇನ್ನೊಂದು ಅರ್ಧರಾತ್ರಿ ಇದ್ದುಕೊಂಡು ಧ್ಯಾನ ಮಾಡಿದ್ವು ಅಂತ ಆ ತರ ಆಗಬಾರದು. ಒಂದೇ ಸಮಯ ನಿಯಮಿತವಾದ ಸಮಯಕ್ಕೆ ಧ್ಯಾನ ಮಾಡುತ್ತಾ ಬರಬೇಕು. ಹಾಗೆ ನೇಮವಾದ ಭೋಜನ, ನೇಮವಾದ ನಿದ್ರ, ನೇಮವಾದ ನಾನಾ ವ್ಯಾಪಾರ ಅಂದ್ರು. ಅಂದ್ರೆ ಒಂದ್ ದಿವಸ ವಿಪರೀತ ಶ್ರಮ ಪಟ್ಟು ಏನು ಬಿದ್ದೋಗೋ ಕೆಲಸ ಮಾಡೋದು, ಒಂದ್ ದಿವಸ ಏನೂ ಇಲ್ಲ ಏನು ಮಾಡಿದ್ರೆ ಮಲಗಿರೋದು, ಈ ತರ ಆಗ್ಬಾರದು. ಎಲ್ಲ ಚೆನ್ನಾಗಿ ಸರಿಯಾಗಿ ನಮ್ಮ ಶರೀರಕ್ಕೆ ಧ್ಯಾನಕ್ಕೆ ತೊಂದರೆ ಆಗದೆ ಇರುವ ರೀತಿಯಲ್ಲಿ ಶರೀರದ ವ್ಯಾಪಾರ ಚಟುವಟಿಕೆಗಳಲ್ಲಿ. ಇನ್ನ ಭೂಮಿ ಒಳಗೆ ನಿರ್ಭಯವೇ ಸರಿ. ನೇಮವಾದ ಭೋಜನ ಮಾಡಿದ್ರ, ನೇಮವಾದ ನಿದ್ರ ಆಯ್ತ, ನೇಮವಾದ ನಾನಾ ವ್ಯಾಪಾರ ಆಯ್ತ, ನಿರ್ಭಯವಾಗಿರಬಹುದು. ಅಂದ್ರೆ ವಿಶೇಷವಾಗಿರತಕ್ಕಂತಹ ಸಾಧನೆ ಚೆನ್ನಾಗಿ ಆಗುತ್ತೆ ಅಂತ ಅರ್ಥ ಅಂದ್ರು. ಸರಿಯೇ, ಸಬ್ಜೆಕ್ಟ್ ಏನೋ ಗೊತ್ತಾಯಿತು, ಹಾಗಿರ್ಲಿಕ್ಕಾಗ್ತಾ ಇಲ್ಲ, ಹಾಗಿರ್ಲಿಕ್ಕಾಗ್ತಾ ಇಲ್ಲ. ಭೋಜನದಲ್ಲೂ ನಿಯಮ ಮಾಡ್ಲಿಕ್ಕಾಗ್ತಾ ಇಲ್ಲ. ಒಂದ್ ದಿವಸ ಇಷ್ಟವಾದ ಕಾಣಿಸಿದ್ರೆ ಓ ಆವೇಶ ಬಂದು ತಿಂದ್ಬಿಡ್ತೀವಿ, ಇಷ್ಟ ಇಲ್ಲದಿದ್ರೆ ಚೂರೇ ತಿಂದು ಹೋಗ್ತಾ ಇರ್ತೀವಿ. ಹೀಗೆಲ್ಲ ಯಾಕೆ ಆಗ್ಬಾರ್ದಲ್ಲ ಅಂತ ಹೇಳಿದರೆ ಹಾಗಾಗಬಾರದ, ಆಗಬಾರದಾದರೆ ಹಾಗಾಗದೆ ಮಾಡುವಂತಹ ಬಿಂಬಮೂರ್ತಿಯ ಪಾದವನ್ನ ಹಿಡಿಯಿರಿ. ಒಳ್ಳದಕ್ಕೂ ಅಲ್ಲೇ ಇಲ್ಲಿ ನೋಡಿ, ನಾವು ಹೆಜ್ಜೆ ಹೆಜ್ಜೆಗೂ ಮರೆತು ಹೋಗ್ತಾ ಇರ್ತೀವಿ. ಯಾವುದನ್ನ? ಬಿಂಬಕ್ರಿಯೆಯನ್ನ. ಅವನೇ ಮಾಡಿ ಮಾಡಿಸ್ತಾನೆ. ಇವತ್ತು ನಾವು ಅಂದ್ಕೊಂತೀವಿ, ಅಯ್ಯೋ ಇವತ್ತು ಸ್ವೀಟ್ ಮಾಡಿಬಿಟ್ರು, ನಾನು ನೀನು ತಿನ್ಬಿಟ್ನಲ್ಲ 5 ಸ್ವೀಟ್ ತಿನ್ಬಿಟ್ಟೆ, ನಿನ್ನೆ ಒಂದು ಹಾಕ್ಸ್ಕೊಂಡಿಲ್ಲ ನೋಡಿ ಇವತ್ತು 5 ತಿನ್ಬಿಟ್ಟೆ ಅಂತ ಹೇಳಿದ್ರೆ, ನಿನ್ನೆ ಒಂದಕ್ಕೆ ಸಾಕು ಅನಿಸಿದವ ಒಳಗಿದ್ದ ಕೂತವ. ದೇವರು ದೇವರಿಗೆ ವ್ಯತಿರೇಕವಾಗಿ ಅವನ ಅಪೇಕ್ಷೆ ಇಲ್ಲದೇನೆ ಆ ಸ್ವೀಟ್ ತಿನ್ಲಿಕ್ಕಾಗಿ ಬಿಡ್ಲಿಕ್ಕಾಗಿ ನಿಮ್ ಶಕ್ತಿ ಇದೆಯಾ? ತಿನ್ನಬೇಕು ಅಂತ ಅಪೇಕ್ಷೆ ಪಡ್ಲಿಕ್ಕಾದ್ರೂ ಇದೆಯಾ, ಬಿಡ್ಲಿಕ್ಕಾದ್ರೂ ಇದೆಯಾ? ಅವನೇ ಪಡಿಸಿದ್ದು, ಅವನೇ ಬಿಡಿಸಿದ್ದು, ಅವನೇ ಕೊಡಿಸಿದ್ದು, ಅವನೇ ಬಿಡಿಸಿದ್ದು.
ಅಂತ ಕಾಲಕ್ಕೆ ನಮ್ಮ ವಶವಿಲ್ಲದೆ ಅದು ನಡೀತಾ ಇರೋ ಕಾಲಕ್ಕೆ ಅದು ಸರಿಯಾದ ಹಾದಿಯಲ್ಲಿ ಬರೀಬೇಕಾದರೆ ನಮ್ಮ ಭಗವಂತನನ್ನ ಒಳಗಿರತಕ್ಕ ಬಿಂಬಮೂರ್ತಿ ಅವನೇ ಸರಿ ಮಾಡಬೇಕಷ್ಟೇ ಹೊರತು ಬೇರೆ ಗತಿ ಇಲ್ಲ, ಎರಡು ಮಾತಿಲ್ಲ. ನಮ್ಮ ಒಳಗಿರತಕ್ಕ ಭಗವದ್ ರೂಪ ನಮಗೆ ಸರಿಯಾದ ಹಾದಿಯಲ್ಲಿ ನಿಯಮವಾದ ಆಹಾರ, ನಿಯಮವಾದ ನಿದ್ರಾ, ನಿಯಮವಾದ ವ್ಯಾಪಾರ ನಮಗೆ ದೇವರು ಕೊಡಬೇಕಾದರೆ ಒಬ್ಬರು ಕೊಡ್ತಾ ನಮ್ಗೆ ಕೊಡ್ತಾ ಇಲ್ಲ. ಅಂದ್ರೆ ನಮ್ದೇ ಏನೋ ಪಾಪ ಅಡ್ಡಿ ಕೂತಿದೆ ಅಂತರ್ಥ, ಅದಕ್ಕೆ ದೇವರು ಕೊಡ್ತಾ ಇಲ್ಲ ಅಂತರ್ಥ. ಹಾಗಾದರೆ ಅದು ಹೋಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಭಗವಂತ ವಿಶೇಷವಾಗಿ ಅಂದರೆ ಇದೇನು ಬಂದಿದೆ ನಮ್ಮಲ್ಲಿ ದೋಷ ಬಂದಿದೆ. ಯಾವ ದೋಷ? ನಿಯಮದಿಂದ ಇರುವ ಇಲ್ಲದೆ ಇರುವ ದೋಷ ಬಂದಿದೆ. ಹೌದಾ? ಈ ದೋಷ ಇಲ್ಲದವ ದೇವ, ನಿಯಮೇನ ಇರತಕ್ಕಂಥವ ಭಗವಂತ. ಅವನೆಷ್ಟು ನಿಯಮ ಪಾಲನೆ ಮಾಡುತ್ತಾನೆ ಅಂದ್ರೆ ಯಾವ ಯಾವ ಜೀವಿಯನ್ನ ಯಾವ ಯಾವ ಕಾಲಕ್ಕೆ ಎಲ್ಲೆಲ್ಲಿ ಕರಕೊಂಡು ಹೋಗಬೇಕೋ ಅಲ್ಲಿ ಕರಕೊಂಡು ಹೋಗಿಯೇ ಹೋಗ್ತಾನೆ, ಅಷ್ಟು ನಿಯಮ ಇಟ್ಟುಕೊಂಡಿದ್ದಾನೆ. ಅದರಿಂದ ನಮ್ಮ ಬಿಂಬಮೂರ್ತಿ ನಿಯಮವಂತ ಅಂತ ಚಿಂತನೆ ಮಾಡಿದರೆ ನಮಗೂ ಕೂಡ ಒಳ್ಳೆ ನಿಯಮ ಬರುತ್ತೆ. ಅದನ್ನು ಹೇಳ್ತಾರೆ, ನಿಯಮವಾದ ಭೋಜನ, ನಿಯಮವಾದ ನಿದ್ರಾ, ನಿಯಮವಾದ ನಾನಾ ವ್ಯಾಪಾರ, ಭೂಮಿ ಒಳಗೆ ನಿರ್ಭಯವೇ ಸರಿ. ಇನ್ನು ಹೇಳಿ, ಕೋಮಲನಾಗಿ ಮಾಡಿ, ಕೋಮಲವಾಗಿ ಮಾಡಬೇಕಂತೆ. ಅಂದ್ರೆ ಢಾಮ್ ಭೂಮ್ ಅಂತ ಹಾರ್ತಾ ಹೆಸರು ಪ್ರಶಾಂತ ಮಾಡಬೇಕಂತೆ. ಸಾಧನೆ ಮಾಡೋ ಕಾಲಕ್ಕೆ ಅದು ದೃಷ್ಟಿಯೇ ಬದಲಾವಣೆ ಆಗ್ಬಿಡುತ್ತೆ ನೋಡಿ. ಚೂರು ಸಾಧನೆ ಒಂದಿಷ್ಟು ಮಡಿ ಉಟ್ಕೊಂಡು ಸ್ನಾನ ಮಾಡಿ ಪೂಜಾ ಮಾಡಿ ನಿತ್ಯ ನಡೀತಾ ಬಂತ ಅನುಷ್ಠಾನ ಓದೋಯ್ತು, ಬಂದವರಿಗೆಲ್ಲ ತೋರಿಸಬೇಕು ಎಂಬುದೇ ಒಳಗೆ ಬರ್ತಾ ಇರುತ್ತೆ. ಅವ್ರು ಬಂದಾಗ ಇನ್ನಾ ದಾಬುಗಾಲ ಹಾಕ್ತಾ ವಿಶೇಷವಾಗಿ ಏನು ಮಡಿ ಮಡಿ ಅಂತ ಅರ್ಥ ಅಲ್ಲೇನ್ರಿ, ಹಾರಾಟ ಜಾಸ್ತಿ, ಹಾರಾಟ ಜಾಸ್ತಿ, ಪ್ರದರ್ಶನ ಜಾಸ್ತಿ, ಇನ್ನ ಮಂತ್ರ ಜಾಸ್ತಿ ಬರ್ತಾ ಇರುತ್ತೆ. ಅವಾಗೆ ಒಬ್ರು ನೋಡ್ತಾ ಇದ್ರೆ ಯಾರಿಲ್ಲ ಅಂದ್ರೆ ಸೈಲೆಂಟ್ ಆಗಿರ್ತಾರೆ, ಇನ್ನೊಬ್ರು ಇದ್ರೆ ಮಂತ್ರ ಜಾಸ್ತಿ ಇರುತ್ತೆ. ಪಾಪ ಇದೇ ಮಾತಾಡ್ತಾ ಇರೋ ಸರಿ, ಅದನ್ನ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅದಿದೆ ಬಿಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕೋಮಲನಾಗಿ ಮಾಡಿ ಅಂದರೆ ಸುನ್ನಿತವಾದ ರೀತಿಯಲ್ಲಿ ಎಲ್ಲ ಮಾಡಬೇಕಂತೆ, ಸೈಲೆಂಟ್ ಆಗಿ ಮಾಡಬೇಕು. ಕೋಮಲನಾಗಿ ಅಂತ ಹೇಳಿದರೆ ಡೆಲಿಕಸಿ, ಡೆಲಿಕೇಟ್ ಅಂದರೆ ಹೇಗೆ ಮಾಡಬೇಕು ಅದನ್ನ ಅಂದರೆ ದೇವರು ಮೆಚ್ಚಬೇಕು. ಕೆಲವು ನೋಡ್ತಾ ಇರ್ತೀವಿ ಪೂಜಾ ಸಂಧ್ಯಾ ಅಂದ್ರೆ ಮಾಡಿಬಿಟ್ರೆ ಇನ್ನು ಪಕ್ಕದ ಹೋಗಿ ಯಾಕಾದ್ರೂ ಮಾಡಿದ್ರೆ ಪೂಜಾ ಮೌಗಿರುತ್ತೆ. ಹೌದಾ? ಮನೆ ತುಂಬಾ ನೀರು, ಮನೆ ತುಂಬಾ ಮಂತ್ರಾಕ್ಷತೆ, ಈ ಮನೆ ತುಂಬಾ ಹೆಜ್ಜೆ, ಎಲ್ಲ ಕಡೆ ಭೀಕರ ಮಾಡಿಬಿಟ್ಟು ಇನ್ನು ಅಪ್ಪ ಯಾಕಾದ್ರೂ ಮಾಡಿದ್ರೆ ಪೂಜಾ ಅಂತ ಆಗಿಬಿಡ್ತಾ ಇರುತ್ತೆ. ಹಾಗಪ್ಪ ಎಷ್ಟು ಅಂದ್ರೆ ದೇವರು ಒಂದು ವೇಳೆ ನಾವು ನೀಟಾಗಿ ಕೊಡ್ಬೇಕಂತ ಹೇಗಿರ್ಬೇಕು ಅಷ್ಟು ಚೆನ್ನಾಗಿ ಮಾಡಬೇಕು. ಅಡಿಗೆ ಮಾಡೋದ್ರಲ್ಲೂ ವ್ಯತ್ಯಾಸ ಇರುತ್ತೆ ನೋಡಿ. ಈ ನಾನಾ ವ್ಯಾಪಾರ ಅಂಬೋದ್ರಲ್ಲಿ ಅಷ್ಟೇ, ದೇವ್ರ ನೈವೇದ್ಯ ಅಡಿಗೆ ಅಡಿಗೆ ಮಾಡಬೇಕಂದ್ರೆ ಆ ಏನು ಆ ಹುಣಸೆ ಹಣ್ಣು ಕಿವುಚೋದು ಹಾಕೋದು, ಆ ಬಟ್ಲು ಬಿಸಾಡೋದು, ಎಲ್ಲ ಬಿಸಾಡೋದು, ಎಲ್ಲ ಹಾಕಿ ಆ ಅಡಿಗೆ ಮನೆಯೆಲ್ಲ ರಂಧಿ ರಂಧಿ ಮಾಡಿ ಇನ್ನು ಅಪ್ಪ ಮೋಕ್ಷಕ್ಕೆ ಹೋಗೋದೊಂದು ಕಡಿಮೆ. ಹಾ, ಯಾರು ಆ ಪಾತ್ರ ತಿಕ್ಕು ಮಾಡೋರಿಗೆ ಅಷ್ಟು ಭೀಕರ ಆಗ್ಬಿಡುತ್ತೆ. ಹಾಗಾಗಬಾರದಂತೆ ಎಲ್ಲ ವ್ಯಾಪಾರ ದೇವರ ಪೂಜಾ ಎಂಬ ಎಚ್ಚರ ಪೂರ್ವಕ ಸುನ್ನಿತವಾಗಿ ಚೆನ್ನಾಗಿ ಮಾಡಬೇಕಂದ್ರೆ ಕೋಮಲನಾಗಿ ಮಾಡಿ ಹೇಗ್ ಮಾಡಬೇಕು? ಸ್ವಧರ್ಮ ಬಿಡದರೆ. ಇಷ್ಟು ಮಾಡುವಾಗ ಯಾವ ಯಾವ ವರ್ಣ ಯಾವ ಯಾವ ಆಶ್ರಮ ಇದೆ ಅದಕ್ಕೆ ತಕ್ಕಂತ ಧರ್ಮ ಆಚರಣೆ ಮಾಡಬೇಕಷ್ಟೇ ಹೊರತು ನಾವು ಗೃಹಸ್ಥರಾಗಿದ್ದು ಸನ್ಯಾಸಿಗಳು ಧರ್ಮ ಪಾಲನೆ ಮಾಡೋದು. ಹೌದಾ? ಹಾಗೆ ಬ್ರಹ್ಮಚಾರಿಗಳಾಗಿದ್ದು ಗೃಹಸ್ಥರ ಧರ್ಮ ಪಾಲನೆ ಮಾಡೋದು ಇವೆಲ್ಲ ಮಾಡಬಾರದು. ಒಬ್ಬರ ಧರ್ಮ ನಾವು ಕಾಪಿ ಮಾಡಬಾರದು. ನಮ್ದೇನಿದೆ ಅದನ್ನ ಮಾಡಬೇಕು ಎಂಬುದನ್ನು ಹೇಳ್ತಾರೆ. ಸ್ವಧರ್ಮ ಬಿಡದರೆ ಯಾಮ ಯಾಮಕೆ, ಇದು ಪ್ರಧಾನ. ಇಷ್ಟೆಲ್ಲ ಬೇಕು ನಮಗೆ. ಏನೇನ್ ಬೇಕು? ಸ್ವಾಮಿ ಭೃತ್ಯ ನ್ಯಾಯ ನಮಗೆ ಗೊತ್ತಾಗಬೇಕು, ಕಾಮಕ್ರೋಧಗಳು ಹೋಗಬೇಕು,
ಚಿತ್ತಕ್ಕೆ ಒಳ್ಳೆ ಸುಖ ಆಗುತ್ತೆ ಧ್ಯಾನದಿಂದ ಅಂತ ಗೊತ್ತಾಗಬೇಕು. ನೇಮವಾದ ಭೋಜನ, ನಿದ್ರಾ, ವ್ಯಾಪಾರ ಎಲ್ಲ ಆಗಬೇಕು. ಕೋಮಲನಾಗಿ ಎಲ್ಲ ಚೆನ್ನಾಗಿ ಮಾಡಿ ಸ್ವಧರ್ಮ ಬಿಡದೆ ಇರಬೇಕಾ? ಅದಕ್ಕೇನಾದ್ರೂ ಒಂದು ಟೆಕ್ನಿಕ್ ಇದೆಯಾ ಅಂದ್ರೆ ಹೇಳ್ತಾ ಇದ್ದಾರೆ, ಯಾಮ ಯಾಮಕ್ಕೆ ಕಾಲ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಿ. ಹರಿ, ನಾರಾಯಣ, ರಾಮ, ಅನಂತ, ಗೋವಿಂದ, ಅಚ್ಯುತ, ಕೃಷ್ಣನೆಂಬೋ ನಮಾಮೃತದಲ್ಲಿ ಓಲಾಡುತ್ತ. ಯಾಮ ಯಾಮಕ್ಕೆ ಹರಿ ಅಂತ ಚಿಂತನೆ ಮಾಡಬೇಕು. ಹರಿ ಅಂದ್ರೆ ಯಾರು? ಬಿಂಬಮೂರ್ತಿ. ಹರತೀತಿ ಹರಿ. ಮೊದಲು ನಮಗೆ ರೋಗ, ಹೊಟ್ಟೆಯಲ್ಲಿ ರೋಗ ಹೋಗಬೇಕು, ನಂತರ ಎಲ್ಲ ಹೊಟ್ಟೆ ತುಂಬಬೇಕು. ಹೊಟ್ಟೆಯಲ್ಲಿ ರೋಗ ಇಟ್ಟುಕೊಂಡು ಹೊಟ್ಟೆ ತುಂಬಿಸಿದ್ರೆ ವಾಂತಿ ಆಗುತ್ತೆ, ಹೌದಲ್ವಾ? ಹಾಗಾದ್ರೆ ಈ ಎಲ್ಲಾ ದೋಷಗಳು ಹೋಗಬೇಕಾದ್ರೆ ದೇವರನ್ನ ಏನಂತ ಚಿಂತನೆ ಮಾಡಬೇಕು ಅಂದ್ರೆ ಹರಿ 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 ಅಂದೆಲ್ಲ ಹರಿದು ಬಿಡ್ತಾನೆ ಭಗವಂತ, ಎಲ್ಲ ಹರತಿ ನಾಶ ಮಾಡಿಬಿಡ್ತಾನೆ. ಹರಿ ಸರಿ, ನಮ್ಮಲ್ಲಿರ್ತಕ್ಕಂತ ಕಾಮಕ್ರೋಧಗಳು ಹೋಯಿತು, ನೇಮದಿಂದಿರಲಿಕ್ಕೆ ಅಡ್ಡಿಯಾದ ಪಾಪಗಳು ಅಂದ್ರೆ ಪಾಪಗಳು ಹೋಯಿತು, ಸ್ವಧರ್ಮ ಎಲ್ಲ ಬಿಟ್ಟಿರಲಿಕ್ಕೆ ಅಲ್ಲಿದಕ್ಕೂ ಅಡ್ಡಿಯಾದ ಪಾಪಗಳು ಹೋಯಿತು. ಹರಿ 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 ಅಂದ್ರೆ ಇನ್ನುವಾಗೇನ್ ಬೇಕು? ಜ್ಞಾನ ಬೇಕು. ಚೆನ್ನಾಗಿ ಒಳ್ಳೆ ಜ್ಞಾನಪೂರ್ವಕ ಅನುಷ್ಠಾನ ಆಗ್ಬೇಕು. ಆ ಜ್ಞಾನ ಬರಬೇಕಾದರೆ ನಾರಾಯಣ ನಾರಂ ದದಾತಿ, ನಾರವನ್ನು ಕೊಡತಾರ, ಅದರಿಂದ ನಾರದರು ಅಂದ್ರೆ ನಾರ ಅಂದ್ರೆ ಜ್ಞಾನ, ನಾರಕ್ಕೆ ಅಯನ ಆಶ್ರಯ, ಜ್ಞಾನಾಶ್ರಯನಾದ್ದರಿಂದ ದೇವರಿಗೆ ನಾರಾಯಣ ಅಂತ ಕರೆದರು. ಅಂದ್ರೆ ಭಗವಂತ ಜ್ಞಾನಾಶ್ರಯ ಅಂತ ಚಿಂತನೆ ಮಾಡಿದರೆ ನಾವು ಕೂಡ ಜ್ಞಾನಾಶ್ರಯ ಅಂದ್ರೆ ಜ್ಞಾನವೂ ಅವನೇ, ಅದಕ್ಕೆ ಆಶ್ರಯವೂ ಅವನೇ. ನಮ್ಮಲ್ಲಿ ವಿಶೇಷವಾದ ಜ್ಞಾನ ಭಗವಂತ ಕೊಡತಾನೆ. ಇಷ್ಟೆಲ್ಲ ಆದ ಮೇಲೆ ಆ ನಾನಾ ದೋಷಗಳು ಹೋಗಬೇಕು, ಜ್ಞಾನಗಳು ಜ್ಞಾನ ವಿಶೇಷವಾಗಿ ಬರಬೇಕು. ಬಂದ ಜ್ಞಾನ ಸುಮ್ಮನೆ ಟೇಪ್ ರೆಕಾರ್ಡರ್ ತರ ತಲೆಯಲ್ಲಿ ಕೂತಿದ್ರೆ ಏನು ಉಪಯೋಗ? ಆನಂದ ಕೊಡಬೇಕು, ನಮಗೆ ಆನಂದ ಪಡಿಸಬೇಕದು. ಆನಂದ ಪಡಿಸ್ತಾ ವಿಶೇಷ ಅನುಷ್ಠಾನಕ್ಕೆ ಬರಬೇಕು. ಬರಬೇಕಾದ್ರೆ ರಾಮ ರಮಯ ತೀತಿ ರಾಮ, ಒಳ್ಳೆ ಆನಂದ ಕೊಡತಾನೆ. ಅದಕ್ಕೆ ರಾಮ ಅಂದುಕೊಳ್ಳೆ ಬಂದ ಜ್ಞಾನ ಅನುಷ್ಠಾನಕ್ಕೆ ಬಂದು ವಿಶೇಷವಾಗಿ ನಮಗೆ ಆ ಚಿಂತನೆ ಬರ್ತಾ ಬರುತ್ತೆ. ಅನಂತ ಆವಾಗ ಹೇಳ್ತಾರೆ, ದೇವರನ್ನ ಹರಿ, ನಾರಾಯಣ, ರಾಮ ಅಂತ ಹೇಳ್ತಿರಲ್ಲ, ಆದರೆ ಇದೆಲ್ಲ ಜ್ಞಾನ ಯಾರಿಗೆ ಕೊಡೋದು? ಶ್ರವಣ ಮಾಡಿದರೆ ತಾನೇ. ಅಂದರೆ ಅಂಥ ಅಪರೂಪದ ಶ್ರವಣ ಮಾಡಿಸ್ತಾನಂತೆ ದೇವರನ್ನ ಅನಂತ ಅಂತ ಕರೆದರೆ. ಯಾಕೆ? ಶ್ರೋತ್ರೇಂದ್ರಿಯದಲ್ಲಿ ನಿಂತ ಭಗವದ್ ರೂಪಕ್ಕೆ ರಹಸ್ಯ ನಾಮವೇ ಅನಂತ. ದೇವರನ್ನ ಅನಂತ ಅಂತ ಚಿಂತನೆ ಮಾಡಿದುಕೊಳ್ಳೆ ಅಪರೂಪದ ತತ್ವ ರಹಸ್ಯಗಳನ್ನೆಲ್ಲ ಚೆನ್ನಾಗಿ ಶ್ರವಣ ಮಾಡುವಂತೆ ಮಾಡುತ್ತಾನೆ. ಒಂದು ಕಡೆ ಒಳಗಿರುವ ದೋಷಗಳು ಕಳೆಯುತ್ತಾನೆ, ಜ್ಞಾನವನ್ನ ಕೊಡಿತಾ ಬರ್ತಾನೆ, ನಂತರ ಆನಂದ ಕೊಡ್ತಾ ಬರ್ತಾನೆ, ಮತ್ತು ಮತ್ತು ವಿಶೇಷ ಇನ್ನಷ್ಟು ಜ್ಞಾನ ಕೊಡ್ತಾ ಬರ್ತಾನೆ ಅನಂತ ಅಂದರೆ. ಅಂಥ ಜ್ಞಾನ ಎಲ್ಲಿಂದ ಬರುತ್ತೆ ನಮಗೆ? ಯಾರು ಕೊಡತಾ ಇದ್ದಾರೋ ಆ ಜ್ಞಾನ, ಅಲ್ಲಿರೋ ಭಗವದ್ ರೂಪಕ್ಕೆ ನಮಸ್ಕಾರ ಮಾಡಬೇಕಲ್ಲ ಅಂದ್ರೆ ಅದು ಗೋವಿಂದ ಅಂದ್ರು. ವಿಶೇಷ ವೇದ ಪ್ರತಿಪಾದ್ಯ, ದೇವರನ್ನ ಗೋವಿಂದ ಗೋವಿಂದ ಅಂತ ಕರಿಬೇಕು. ಇಷ್ಟೆಲ್ಲ ಹೇಳಿದ ಮೇಲೆ ಸ್ವಾಮಿ ಸಕಲ ವೇದ ಪ್ರತಿಪಾದ್ಯ, ಎಲ್ಲ ಜ್ಞಾನಕ್ಕೆ ಮೂರ್ತಿ ನೀನೇನಯ್ಯ, ನೀನೇ ಆಧಾರನೋ ಅಂತ ಭಗವಂತನ ಚಿಂತನೆ ಬಂದಾಗ, ಇಷ್ಟೆಲ್ಲ ಬಂದ ಮೇಲೆ ಅವನ ಚಿಂತನೆ ಒಂದು ಬೇಕಲ್ಲ ಅಂದರೆ ಅಚ್ಯುತ. ಏನ್ ಅಚ್ಯುತ ಅಂದರೆ? ಇವನೇ ಚ್ಯುತಿ ಇಲ್ಲದವ. ಇಷ್ಟೆಲ್ಲ ಬಂತು ನನಗೆ, ನಾಳಿರುತ್ತೋ ಇಲ್ಲೋ. ಅಚ್ಯುತ ಅನಂತ ಗೋವಿಂದ, ಅದಕ್ಕೆ ಅಚ್ಯುತ ಅಂತ ದೇವನ ಕರೆದರೆ ನಮಗೆ ಏನು ಭಗವಂತ ಜ್ಞಾನ ಎಲ್ಲ ಕೊಟ್ಟು ಅನುಭವ ಕೊಟ್ಟು ಆನಂದ ಕೊಡ್ತಾ ಇದ್ದಾನೆ, ಅದು ಚ್ಯುತಿ ಇಲ್ಲದೆ ಮಾಡಿಬಿಡ್ತಾನೆ, ಸತತ ಇರುವಂತೆ ಮಾಡಿದ, ಜನ್ಮದ ಚೆನ್ನಾಗಿರುವಂತೆ ಮಾಡುತ್ತಾನೆ. ನಂತರ ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಚ್ಯುತಿ ಇಲ್ಲದವ ಚ್ಯುತಿ ಇಲ್ಲದವ ಅಂತ ಚಿಂತನೆ ಮಾಡಿ, ನಮಗೆಲ್ಲ ಚ್ಯುತಿ ಇಲ್ಲ, ನಮ್ಮನ್ನು ಬಿಟ್ಟು ಹೋಗಲ್ಲ, ನಮ್ಮನ್ನು ಬಿಟ್ಟು ಹೋಗಲ್ಲ ಎಂಬ ಎಚ್ಚರವೂ ಅವನಿಗೆ ಕೊಡ್ತಾನೆ. ಕೊಟ್ಟ ಮೇಲೆ ನಿನ್ನ ಯಾವ ರೂಪ ಚಿಂತನೆ ಮಾಡಲಿ ಹರಿಯೇ? ಕೃಷ್ಣ. ಯಾಕೆ? ಈ ಯುಗದ ಮೂರ್ತಿಯೇ ಕೃಷ್ಣ.
ಈ ಲೋಕದ ಮೂರ್ತಿಯೇ ಅನಿರುದ್ಧ, ಅವನು ಕಪ್ಪೆ ಇವನು ಕಪ್ಪೆ ಎಲ್ಲ ಕಪ್ಪೆ, ಆ ಕಪ್ಪಾದ ಕೃಷ್ಣನ ಚಿಂತನೆ ಮಾಡಿ ಅದಕ್ಕೆ ಕೃಷ್ಣ ಕರ್ಷತೀತಿ ಕೃಷ್ಣ. ಇಷ್ಟೆಲ್ಲ ನಮಗ ಆಗಬೇಕಾದ್ರೆ, ಇಷ್ಟೆಲ್ಲ ಆಗ್ಬೇಕಾದ್ರೆ ಮನಸ್ಸು ದೇವರಲ್ಲಿರ್ಬೇಕ್ರಿ. ಮನಸ್ಸು ದೇವರಲ್ಲೇ ಇರಬೇಕು ಅಂತಾದ್ರೆ ಮನಸ್ಸು ದೇವರ ಹತ್ರ ಹೋಗ್ಬೇಕಾ, ದೇವರು ನಮ್ಮ ಮನಸ್ಸನ್ನು ಸೆಳಿಬೇಕಾ? ಅದೇ ಕೃಷ್ಣ ಕರ್ಷತೀತಿ ಕೃಷ್ಣ, ದೇವರನ್ನ ಕೃಷ್ಣ 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 ಅಂದರೆ ನಮ್ಮ ಮನಸ್ಸನ್ನು ತನ್ನ ಕಡೆ ಸೆಳೆದು 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 ಜ್ಞಾನ ಕೊಟ್ಟು ಕೊಟ್ಟು ಉದ್ಧಾರ ಮಾಡುತ್ತಾರೆ. ಇದೆಲ್ಲ ಕೂಡ ನಮಗೆ ಯಾಮ ಯಾಮಕ್ಕೆ ನಾವು ಚಿಂತನೆ ಮಾಡಬೇಕಾದ ಮಂತ್ರಗಳನ್ನು ಕೊಡ್ತಾ ಇದ್ದಾರೆ. ಯಾಮ ಯಾಮಕ್ಕೆ ಹರಿ ನಾರಾಯಣ ರಾಮ ಅನಂತ ಗೋವಿಂದ ಅಚ್ಯುತ ಕೃಷ್ಣನೆಂಬೋ ನಾಮಾಮೃತದಲ್ಲಿ ಓಡಾಡುತ್ತ. ಅದು ಹೇಗಿರುತ್ತೆ ಅಂದ್ರೆ ಮೊದಲು ಮೊದಲು ಏನೋ ಡ್ರೈ ಆಗಿದ್ದಂಗಿರುತ್ತೆ, ಅದು ಹೇಳ್ತಾ ಹೇಳ್ತಾ ನಿಯಮೇನ ಕಾಲಕಾಲಕ್ಕೆ ನೆನಪಿಟ್ಟುಕೊಂಡು, ಹೇ ಸ್ವಾಮಿ ನಿನ್ನ ಹೆಸರು, ನೀನು ಈ ಹೆಸರು ನನಗೆಲ್ಲ ಕೊಡತ್ತೆ, ಆ ಹೆಸರಲ್ಲಿ ನೀನೇ, ನಿಂದೇ ಹೆಸರು, ಆ ಹೆಸರೊಳಗೆ ನಿನ್ನ ರೂಪ ಇದೆ, ಆ ರೂಪಕ್ಕೂ ನಿನಗೂ ವ್ಯತ್ಯಾಸ ಇಲ್ಲ, ನೀನೇ ಅಂತ ಯಾರಾದರೂ ನಂಬಿಕೆಯಿಂದ ಚಿಂತನೆ ಮಾಡ್ತಾ ಬರ್ತಾರೆ, ಅವರಿಗೆ ಖಚಿತವಾಗಿ ಭಗವಂತ ಚೆನ್ನಾಗಿ ಆನಂದ ಕೊಡ್ತಾನೆ. ನಾಮ ಏನಾಗುತ್ತೆ, ಅಮೃತ ಆಗುತ್ತೆ, ನಮಗೆ ಒಳಗೆ ಆನಂದವನ್ನು ಕೊಡ್ತಾ ಬರುತ್ತೆ. ನಾಮ ಅಮೃತದಲ್ಲಿ ಓಲಾಡುತ್ತಾ ಅವಾಗೇನಾಗುತ್ತೆ ಅಂದ್ರೆ ಪ್ರಶ್ನೆ ಬರುತ್ತಲ್ಲ, ಇಷ್ಟೆಲ್ಲ ಚೆನ್ನಾಗಿ ಹೇಳಿದ್ದೀರಾ, ನಮಗೆ ಸಂಸಾರದಲ್ಲಿ ಇರ್ತೀವಿ, ಸಂಸಾರದಲ್ಲಿದ್ದಾಗ ಒಮ್ಮೆ ಪಾಯಿಂಟರ್ ಹೀಗೆ ಬಂದಿರುತ್ತೆ, ದೇವರ ಕಡೆ ಬಂದಾಗ ಇದೆಲ್ಲ ವಿಶೇಷ ಮಾಡ್ತಾ ಇರ್ತದೆ, ಒಮ್ಮೆ ಪಾಯಿಂಟರ್ ಈಚೆ ಬಂದಾಗ ಬೇರೇನೆ ಇರುತ್ತೆ. ತಮಾಷೆಗೆ ಹೇಳೋದು, ಸತ್ಯವಾದ ವಿಚಾರ. ಒಬ್ರು ಯಾರು ಅವರೇ ಹೇಳ್ತಾ ಇದ್ರು, ಅದೇನೋ ನೋಡ್ರಿ, ನಾನು ಗುಡಿಗೆ ಹೋದಾಗ ದೇವಸ್ಥಾನಕ್ಕೆ ಹೋದ್ರೆ ಆಚಾರ ವಿಚಿತ್ರವಾಗಿ ಮಾಡ್ತಾರೆ ಅಂದ್ರು. ಏನು ಅಂದ್ರೆ ನಾನು ಕಚ್ಚೆ ಹಾಕೊಂಡು ಎಲ್ಲ ಕುದನ್ ಕುಂಕುಮ ಇಟ್ಕೊಂಡು ಹೋದ್ರೆ ನಗ್ನಗ್ತಾ ತೀರ್ಥ ಕೊಡ್ತಾರೆ, ಮಾರನೇ ದಿವಸ ಡ್ಯೂಟಿಯಿಂದ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹಾಗೆ ಹೋದ ಕೂಡಲೇ ನನ್ನ ಮುಖ ನೋಡಿ ಸಿಟ್ಟಾಕ್ತಾರೆ, ಏಕೋ ಆಚಾರ ಆಗಿ ಮಾಡ್ತಾರೆ ಅಂದ್ರೆ ಪಾಯಿಂಟರ್ ಆಚೆ ಈಚೆ ಎರಡಕ್ಕೂ ವ್ಯತ್ಯಾಸ ಇದ್ದಾಗ ಪಾಪ ಆಚೆ ತಡ್ಕೊಳಿಕ್ ಹಾಕ್ತಾರೆ, ಈ ವ್ಯಕ್ತಿ ಹೇಗಿರ್ತಾರೆ ಎಂಬುದು ಅರ್ಥ ಆಗ್ತಾ ಇಲ್ಲ. ಅದು ಫ್ಯಾನ್ಸಿ ಡ್ರೆಸ್ ಹಾಕಿದ್ದಂಗೆ, ಒಮ್ಮೆಲೆ ದರ್ಶನ ಕೊಟ್ಟವರು ಇನ್ನೇನು ಅಪರೋಕ್ಷಕ್ಕೆ ಹತ್ತಿರ ಇದ್ದ ಮುಡಿತ ದರ್ಶನ ಕೊಟ್ಟವರು ಇದ್ದಕ್ಕಿದ್ದಂಗೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ದರ್ಶನ ಕೊಟ್ಟು ಕೂಡಲೇ ಅವ್ರಿಗೆ ತಡ್ಕೊಳ್ಲಿಕ್ ಆಗಲ್ಲ, ಇದೇನು ಈ ವ್ಯಕ್ತಿ ಹೀಗಾಯ್ತಲ್ಲ ಅಂತೇಳಿ. ಅಂದ್ರೆ ನಾನು ಯಾರ ಕಾಮೆಂಟ್ ಮಾಡ್ತಾ ಇಲ್ಲ, ಅವರವರ ಧರ್ಮ ಮಾಡ್ತಾ ಇರಬಹುದು, ಏನೇ ಮಾಡ್ತಾ ಇರಬಹುದು, ನಾನು ಯಾರನ್ನ ಅನ್ಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ನನ್ನ ಸೇರಿಕೊಂಡು ಎಲ್ಲರಲ್ಲೂ ಮನಸ್ಸು ಚಂಚಲ, ಹೀಗೂ ಹಾಗೂ ಹೀಗೂ ಹಾಗೂ ಪಾಯಿಂಟರ್ ಹೊಡಿತಾನೆ ಇರುತ್ತೆ, ಯಾವಾಗ ಹೇಗಿರ್ತೀವೋ ಗೊತ್ತಿಲ್ಲ. ಅಂತ ಕಾಲಕ್ಕೆ ಇವೆಲ್ಲ ಒಂದೇ ತರ ನಡೀಬೇಕಾದ್ರೆ ಅದಕ್ಕೇನಾದ್ರೂ ಮೆಡಿಸಿನ್ ಇದೆಯಾ ಅಂದ್ರೆ ಹೇಳ್ತಾರೆ, ಇದೇ ಮೆಡಿಸಿನ್ ಕೊಟ್ಟದ್ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಹರಿ ನಾರಾಯಣ ರಾಮ ಅನಂತ ಗೋವಿಂದ ಅಚ್ಯುತ ಕೃಷ್ಣ ಅಂತ ಇದು ಸದಾ ಚಿಂತನೆ ಮಾಡತಾ ಬಂದ್ರೆ ಏನಾಗುತ್ತೆ ಅಂದ್ರೆ ಆ ಮಿಕ್ಕದ್ದೆಲ್ಲ ಸಾಕು ಸಾಕು ಅನ್ನಿಸ್ತಾ ಬರುತ್ತಂತೆ. ಹೇಳುತ್ತೆ, ಹೇಮ ರಜತ ರತುನ ಧನ ಧಾನ್ಯ ಪಶುರಾತ ಧಾಮ ಸತಿ ಸುತರು ಕೇವಲವಾಗಿ ಇಲ್ಲಿ ಕೇವಲವಾಗಿ ಅಂದ್ರೆ ಎರಡರ್ಥ, ಕೇವಲ ಅವರೇ ನಂಬೇಕ ಅವ್ರು ನಮಗೆ ಕೇವಲ ಅಪೋಸಿಟ್ ಮನೆ ಕೇವಲ ಭಾರಿ ಕ್ಷುಲ್ಲಕ ಅಂತ, ಏನು ಏನು ಕೇವಲ ಏನು ಇಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ. ಅವೆಲ್ಲ ಕೇವಲವಾಗಿ ಬಿಡುತ್ತೆ. ಅಷ್ಟೇ ಅಲ್ಲ ಅಂದ್ರೆ ಈ ನಾಮಸ್ಮರಣೆ ಮಾಡ್ತಾ ಬಂದ್ರೆ ಈ ಪಾಯಿಂಟ್ ಆಸೋಲೇಷನ್ ಎಲ್ಲ ಕಡಿಮೆ ಆಗ್ತಾ ಬಂದು ಕಾನ್ಸ್ಟೆಂಟ್ ಆಗಿ ನಿಂತಿರುತ್ತೆ. ಯಾಕೆ? ದೇವರ ಕಡೆ ಒಲವು ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಇಲ್ಲಿ ಏನು ಹೇಮ ರಜುತ ರತನ ಆದ್ಮೇಲೆ ಧನ ಧಾನ್ಯ ಪಶುರಾತ ಅಂದ್ರೆ ನಾನಾ ರೀತಿಯಾಗಿರ್ತಕ್ಕಂಥ ಎಲ್ಲ ಆಕಳು ಮೊದಲಾದದ್ದು ಒಳ್ಳೆ ಮಾನಿ ಸತಿ ಸುತರು ಇವೆಲ್ಲರಲ್ಲಿ ಏನು ಸುಖ ಸಿಗುತ್ತೆ
ಮನಸ್ಸೇನು ದಡದಲ್ಲ, ಅಲ್ಲೆಲ್ಲ ಸುಖ ಸಿಗ್ತಾ ಇದೆ, ಅದಕ್ಕೆ ಅಲ್ಲಿ ಹೋಗ್ತಾ ಇದೆ. ಅದಕ್ಕಿಂತ ಜಾಸ್ತಿ ಎಲ್ಲಾದರೂ ಸುಖ ಸಿಕ್ಕರೆ ಅಲ್ಲಿಗೆ ಹೋಗ್ಬಿಡುತ್ತೆ, ಇಲ್ಲಿ ಬರಲಿಲ್ಲ. ಈ ಮನಸ್ಸಿಗೆ ನಾವು ತೋರ್ಬೇಕಾಗಿದೆ, ಮನಸ್ಸನ್ನು ಗೆಲ್ಲಬೇಕಾದ್ರೆ ಅದಕ್ಕೆ ಇದಕ್ಕಿಂತ ಹೆಚ್ಚು ಸುಖ ಸಿಗುವಂತದ್ದನ್ನ ತೋರಿಸಿದ್ರೆ ಹೊರತು ಮನಸ್ಸು ಕಂಟ್ರೋಲಿಗೆ ಬರಲ್ಲ. ಮೈನ್ ಸೀಕ್ರೆಟ್ ಅದೇ. ನಾವು ಸುಮ್ಮನೆ ದೇವರತ್ತ ಕರ್ಕೊಂಡು ಹೋಗಿ ಸುಳಿಸು ಸೆಳೆದು ಹೋಗಿ ಕೂಡಿಸೋದು, ಅದು ಸರ್ರ ಅಂತ ಹೊಡ್ತಾ ಬರೋದು ಇಲ್ಲಿಗೆ. ಯಾಕೆ? ಅದಕ್ಕೆ ಅಭ್ಯಾಸ ಇಲ್ಲೇ ಕೂತಿದೆ, ಇಲ್ಲಿ ಬಂದೇ ಅಭ್ಯಾಸ, ಇಲ್ಲೇ ಸುಖಪಟ್ಟ ಅಭ್ಯಾಸ, ಸುಖ ಇಲ್ಲೇ ಇದೆ ಅಂತ. ಅದಕ್ಕೆ ನಾವು ಏನಾದರೂ ಸರಿ ಚೂರ ಅದನ್ನ ಕರ್ಕೊಂಡು ಹೋಗಿ ಅದಕ್ಕೆ ಇದಕ್ಕಿಂತ ಸುಖ ಇಲ್ಲಿದೆ ಎಂಬುದು ಬಲವಂತವಾಗಿ ಆದರೂ ಪರಿಚಯ ಮಾಡಿಕೊಟ್ರೆ, ಭಗವಂತನ ಚಿಂತನೆ ಶುರು ಮಾಡಿದರೆ ದೇವ ನೋಡ್ತಾನೆ. ಚೌರು ಹೇಗೆ ಈ ಚಿಕ್ಕ ಮಕ್ಕಳು ಇರ್ತಾರೆ, ಇನ್ನ ಅನ್ನಪ್ರಾಶನ ಆಗಿಲ್ಲ, ಏನಾಗಿರಲ್ಲ, ಅಂಥವರಿಗೆ ಬಾಯಲ್ಲಿ ಜೇನುತುಪ್ಪ ಬೆರಳಿಂದ ಇಡ್ಲಿಕ್ಕೆ ಹೋದ್ರೆ ಮುಖ ಆಚೆ ಈಚೆ ಆಚೆ ಈಚೆ ಮಾಡಿಬಿಡ್ತಾ ಇರ್ತಾರೆ, ತಗೊಳ್ಳೋದೇ ಇಲ್ಲ. ಅವಾಗೆ ಮುಖ ಇನ್ನೊಂದು ಕೈಯಿಂದ ಹಿಡಿದು ಬಾಯಿ ತೆಗೆದು ಬಲವಂತವಾಗಿ ಆ ಬೆರಳನ್ನ ಜೇನಿನ ಬೆರಳನ್ನ ಬಾಯಲ್ಲಿ ಇಟ್ಟರೆ ಬೆರಳು ಬಿಡಿಸ್ಕೊಳ್ಳಿಕ್ ಕಷ್ಟ ಆಗುತ್ತೆ. ರುಚಿ ಗೊತ್ತಿಲ್ಲ, ರುಚಿ ಗೊತ್ತಾದ್ರೆ ಬಿಡಲ್ಲ. ನಾವು ಅಷ್ಟೇ, ನಮಗೂ ಕೂಡ ಈ ದೇವರ ನಾಮಸ್ಮರಣೆ ಮಾಡೋದರಲ್ಲಿ ಅದೇನೋ ಸುಖ ಇದೆ ಅಂತ ಕೇಳೋದಷ್ಟೇ ಹೊರತು ನಾವು ಪ್ರಾಕ್ಟಿಕಲ್ಲಿ ಮಾಡಿದ್ದೆಂದೂ ಇಲ್ಲ. ಅದಕ್ಕೆ ಈ ಗೋಲ್ ನಮ್ದು. ನಾವು ಮಾಡ್ಲಿಕ್ ಶುರು ಮಾಡಿದ್ರೆ, ದೇವ ಕೊಡ್ಲಿಕ್ ಶುರು ಮಾಡಿದ್ರೆ ನಾವು ಹಾಗೆ ಇರ್ತೀವಪ್ಪ, ಯಾವುದು ಬೇಡ. ಯಾಕೆ? ಇದಕ್ಕಿಂತ ಏನ್ ಇಲ್ಲಿ ಸಿಗ್ತಾ ಇದೆ ಸುಖ, ಇದಕ್ಕಿಂತ ಅಪ್ಪನಷ್ಟು ಸುಖ ಅಲ್ಲಿ ಸಿಗ್ತಾ ಇದ್ರೆ ಇದ್ಯಾಕೆ ನಮಗೆ? ಹಾಲು ಒಳ್ಳೆ ಸಿಗ್ತಾ ಇದ್ರೆ ಹಿಟ್ಟಿನ ನೀರು ಯಾರು ಹೋಗ್ತಾರೆ, ಹೇ ಥೂ ಅಂತ ಹೋಗ್ಬಿಡ್ತಾರೆ, ಅದೇ ರೀತಿ ಆಗುತ್ತೆ. ಹಾಗಾದರೆ ಇಂದ್ರಿಯ ನಿಗ್ರಹ ವಿಶೇಷವಾದ್ದು ಇದು ಅದು ಅಂತ ಏನೇನು ಬರಲಿ ನೋಡಿ, ಎಷ್ಟು ಚೆನ್ನಾಗಿ ಸೀಕ್ರೆಟ್ ಹೇಳಿಕೊಡ್ತಾ ಇದ್ದಾರೆ ವಿಜಯದಾಸರು. ಕಾಮಕ್ರೋಧಾದಿಗಳು ಹೋಗ್ಬೇಕು, ಎಲ್ಲ ಹೋಗ್ಬೇಕು, ಚೆನ್ನಾಗಿರ್ಬೇಕು, ಹಾಗೆ ಹೀಗೆ ಅಂತ ಹೇಳಿದರೆ ದೇವರ ಕಡೆ ಮನಸ್ಸಿರಬೇಕು ಅಂದ್ರೆ ಸುಖ ಅಲ್ಲೇ ಜಾಸ್ತಿ ಇದೆ ಎಂಬುದು ಪರಿಚಯ ಮಾಡಿಕೊಟ್ಬಿಡು ಮನಸ್ಸಿಗೆ. ಅದಕ್ಕೆ ಚೆನ್ನಾಗಿ ಮನಮುಟ್ಟಿ ಗೊತ್ತಾಗ್ಬೇಕು. ಗೊತ್ತಾಗಿಬಿಟ್ರೆ ನಾವು ಹೇಳಬೇಕಾಗಿಲ್ಲ, ತಾನೇ ಓಡಿ ಹೋಗಿ ದೇವರತ್ತೆ ಕೊಡುತ್ತೆ. ಅದಕ್ಕೆ ಅದಕ್ಕೆ ನಾಮಾಮೃತದಲ್ಲಿ ಓಲಾಡುತ್ತಾ, ಆ ಓಲಾಡಿದಾಗ ಏನಾಗುತ್ತೆ, ಮಿಕ್ಕ ಎಲ್ಲವೂ ಕೂಡ ಕೇವಲ ಸಾಕು ಸಿಪ್ಪೆ ಅಂತ ಹೋಗ್ಬಿಡುತ್ತೇವೆ. ಎಷ್ಟು ಚೆನ್ನಾಗಿ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದಾರೆ. ನಂತರ ತಾ ಮುನಿದು ಪೋಗದೆ ನಶ್ವರ ದೇಹದಲ್ಲಿ ಪ್ರೇಮ ಅನವರತ ಇದ್ದದರೊಳು ಹೇಳುತ್ತಾರೆ. ತಾ ಮುನಿದು ಪೋಗದೆ ಇನ್ನೊಂದು ಹೇಳುತ್ತಾರೆ. ಹೌದಾ? ದೇವರ ನಾಮಾಮೃತ ಬಂದ ಮೇಲೆ ಇನ್ನು ಹೆಂಡತಿ ಮಕ್ಕಳು ಮನೆಯೆಲ್ಲ ಕೂಡ ಬಹಳ ಚೀಪ್ ಆಗಿಬಿಟ್ರೆ ನಮ್ಮ ಹತ್ರ ಯಾರಿರ್ತಾರೆ? ಎಲ್ಲ ಹೊಟ್ಟೋಗ್ತಾರೆ, ನಮ್ಮನ್ನು ಬಿಟ್ಟು ಹೋಗ್ಬಿಟ್ರೆ ಗತಿ ಏನು? ಗಂಡಸರಾದ್ರೆ ಹೆಂಡತಿ ಮಕ್ಕಳು ಬಿಟ್ಟು ಹೋಗ್ತಾರೆ, ಹೆಂಗಸರು ಬಂದ್ಬಿಟ್ರೆ ಗಂಡ ಮಕ್ಕಳು ಬಿಟ್ಟು ಹೋಗ್ಬಿಡ್ತಾರೆ. ಒಟ್ಟಾರೆ ಯಾರು ನಮ್ಮ ಹತ್ರ ಬರಲ್ಲ, ಎಲ್ಲ ಹೊಟ್ಟೋಗ್ತಾರಲ್ಲ ಅಂದ್ರೆ ತಾ ಮುನಿದು ಹೋಗದೆ ಯಾರ ಮೇಲೂ ಕೂಡ ಸಿಟ್ಟಾಗದೆ ಅಯ್ಯೋ ಇಲ್ಲ ಅಂತಲ್ಲ. ಅವಾಗ ಏನು ಬುದ್ಧಿ ಬರುತ್ತೆ? ಇಲ್ಲೇ ಸುಖ ಸಿಗ್ತಾ ಇದೆ ಎಂಬ ಹುಡುಕಾಟ ಹೋಗ್ಬಿಡುತ್ತೆ, ದೇವರಲ್ಲೇ ಸುಖ ಸಿಗ್ತಾ ಇರುತ್ತೆ. ಹೆಂಡತಿ ಮಕ್ಕಳಲ್ಲಿ ಮೊದಲಿದ್ದ ಅಭಿಮಾನ ಏನಿರುತ್ತೆ ಅದಕ್ಕೆ 10 ಪಟ್ಟು ಬೆಳೆಯುತ್ತೆ ಅಭಿಮಾನ. ಹೇ ಅಂದ್ರೆ ಮೊದಲು ನನ್ನವರು ಅಂತ ತಳಿ ದಾರ ಅದರಿಂದ ಕಟ್ಟಿ ಹಾಕಿದೆ, ಯಾವಾಗಾರು ಕಟ್ಟಾಗುತ್ತೆ. ನನ್ನ ಮಾತು ಕೇಳಿದಂಗೆ ನನ್ನವರು ಅಂದ್ರೆ ಒಳಗೆ ಪೋಸ್ಟ್ ಮಾರ್ಟಮ್ ಮಾಡಿದ ನನ್ನ ಮಾತು ಕೇಳೋರು ಅಂತ ಹೋಗ್ತಾನೆ. ನಮ್ಮವರು ಅಂದ್ರೆ ಎಸ್, ನನ್ನ ಮಾತು ಕೇಳೋರು, ನನ್ನ ಮೇಲೆ ಅಭಿಮಾನ, ಈ ಎಲ್ಲ ನನ್ನ ಮೊದಲು ಕಟ್ಟಿ ಹಾಕಿರ್ತೀವಿ. ಇವಾಗ ಹಾಗಲ್ಲ, ಆಚೂರು ಹರ್ಟ್ ಆದ್ರೆ ಎಷ್ಟು ಜನ ಬಿಟ್ಟು ಹೋಗೋರು ಇದ್ದಾರೆ. ಹೌದಾನೆ? ಇವಾಗ ಹಾಗಲ್ಲ, ನಿನ್ನವರು ಅಂತ ದೊಡ್ಡ ಹಗ್ಗದಿಂದ ಕಟ್ಟಿಬಿಡ್ತಾನೆ ಹೆಂಡತಿ ಮಕ್ಕಳನ್ನ. ಹೇ ಸ್ವಾಮಿ, ನೀನು ನಿನ್ನ ಸೇವಾ ಮಾಡ್ಲಿಕ್ಕೆ ಕೊಟ್ಟವರಯ್ಯ, ಇವರು ನಿನ್ನ ಸೇವಕರು, ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಅಂತ ಕಾಲಕ್ಕೆ ಅವರು ಒಂದು ವೇಳೆ ನನ್ನ ಮಾತು ಕೇಳದಿದ್ರು ಏನು ಮಾಡದಿದ್ರು ಕೂಡ ಇರ್ಲಿಯಪ್ಪ, ದೇವರು ಚೆನ್ನಾಗಿಟ್ಟಿರ್ಲಿ ಅಂತ ಅವರನ್ನು ಎಡಬಿಡದೆ ಹತ್ತಿರ ಇಟ್ಟುಕೊಂಡು ಕಾಯ್ತಾ ಇರ್ತಾನೆ ವ್ಯಕ್ತಿ. ಅವಾಗ ಏನಾಯ್ತು, ಹೆಂಡತಿ ಮಕ್ಕಳ ಮೇಲೆ ಅಭಿಮಾನ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ? ಜಾಸ್ತಿ ಹೇಗಾಯ್ತು? ದೇವರ ಭಕ್ತರು ಅಂತ ಜಾಸ್ತಿ ಆಯ್ತು ಅಷ್ಟೇ, ಹೊರತು ನನ್ನವರು ಅಂಟು ಹೋಯ್ತು.
ಇದು ಒಳಗೆ ಎಷ್ಟು ಚೆನ್ನಾಗಿ ಬೈಫರ್ಕೇಶನ್ ಕೊಡ್ತಾರೆ. ತಾಮುನಿದು ಪೋಗದೆ ಇನ್ನ ನಶ್ವರ ದೇಹದಲ್ಲಿ, ಈ ವಿಶೇಷವಾಗಿರತಕ್ಕಂಥ ಈ ದೇಹ ಇದನ್ನಪ್ಪ ವೇಸ್ಟ್ ಇದು ಅಂತ ಹಾಗ ಅಂದ್ಕೊಳ್ಳದೆ ಈ ಶರೀರವನ್ನ ಅಂದ್ರೆ ಶರೀರದ ಮೇಲೆ ವೈರಾಗ್ಯ ಬಂದ್ಬಿಟ್ರೆ ಹೇಗಿರ್ತಾರೆ ಅಂದ್ರೆ ಜುಟ್ಟೆಲ್ಲ ಬಿಟ್ಕೊಂಡ್ಬಿಟ್ಟು ಏನೇನೋ ಆಗಿ ಹೇಗಿರ್ತಾರೆ, ಏನ್ ಚೆನ್ನಾಗಿರ್ತಾರಂತೆ. ಯಾಕೆ ಅಂದ್ರೆ ಹೌದ್ರಿ, ವೈರಾಗ್ಯ ಅಂದ್ರೆ ಏನೋ ಭೀಕರವಾಗಿದ್ದು ನೋಡ್ಲಿಕ್ಕೆ ಹೆದರ್ಕೊಂಬಂಗೆ ಆಗಿರಬಾರ್ದು. ಹೇಗಿರಬೇಕು ಅಂದ್ರೆ ಇದು ಸ್ವಾಮಿಯ ಮಂದಿರ, ದೇವ ಕೊಟ್ಟಿದ್ದಾನೆ, ಯಾವಾಗಾದ್ರೂ ಹೋಗ್ಬೋದು, ಇದ್ದಷ್ಟು ಕಾಲ ಚೆನ್ನಾಗಿ ನೋಡ್ಕೋಬೇಕು ಅಂತ ಮೊದಲು ಸ್ವಲ್ಪ ಎಣ್ಣೆ ಹಚ್ಚರಿ, ಇವಾಗ ಕೆಜಿ ಎಣ್ಣೆ ಹಚ್ಚಿ ಎಲ್ಲ ಚೆನ್ನಾಗಿ ಹಿಕ್ಕಿ ಎಲ್ಲ ಮಾಡಿ ಆ ಕರಡಿಯಲ್ಲಿ ನೋಡಿ ನೋಡಿ ಸಂತೋಷ ಪಡ್ತಾರೆ. ಮೊದಲು ಅಷ್ಟೇ ಇತ್ತು, ನಾನೇ ನಾನೇ ಅಂತ ನೋಡಿದ್ದಾಯ್ತು. ಇವಾಗ ಹಾಗಲ್ಲ, ಸ್ವಾಮಿ ನಿನ್ನ ಮಂದಿರವೋ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ, ಇನ್ನೊಂದು 10 ನಿಮಿಷ ಜಾಸ್ತಿ ಆಗುತ್ತೆ ಕಣ್ಣು ಮುಂದೆ ನಿಲ್ಲೋದು. ಇಷ್ಟು ಏನಾಯ್ತಪ್ಪ, ಆವಾಗ ಮಾಡಿದ ಚರ್ಯ ಇವಾಗ ಮಾಡುವ ಕೆಲಸ ಒಂದೇ, ವಿಷನ್ ಡಿಫರೆನ್ಸ್ ಬಂತು. ವಿಷನ್ ಡಿಫರೆನ್ಸ್, ಅವಾಗ ನಾವು ಅಂತ ನೋಡಿದ್ದು, ಇವಾಗ ನಿಂದು ಅಂತ ನೋಡ್ತಾ ಇರೋದು. ಸಾಕು, ಆ ಒಂದು ವಿಷನ್ ಡಿಫರೆನ್ಸ್ ಬಂದ್ರೆ ಎಷ್ಟೋ ಕೆಲಸ ಮಾಡಿಬಿಡುತ್ತೆ, ಅಷ್ಟು ಕೆಲಸ ಮಾಡಿಬಿಡುತ್ತೆ. ಅಂತದನ್ನು ಮಾಡಿ ತುಂಬಾ ಇದೆ ನಿಮ್ಮಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ ಮಸ್ತ. ನಾಳೆ ಬೇಡಲ್ವಾ ಹಬ್ಬ, ತುಂಬಾ ಬೀರೋದು ಬಾರೋದು ಎಲ್ಲ ಬರೋದೆಲ್ಲ ಇರುತ್ತಲ್ಲ, ಅದನ್ನ ನಾಳದ್ದು ಬೆಳಿಗ್ಗೆ ಸೇರೋಣ. ಇದು ಸಂಜೆದಲ್ಲ, ಬೆಳಗಿನ ಕ್ಲಾಸೆ, ಸ್ವಲ್ಪ ಬೆಳಿಗ್ಗೆ ಅನಾನುಕೂಲ ಇತ್ತಂತ ಏಕಾದಶಿ ಅಲ್ಲ, ಬೆಳಿಗ್ಗೆ ಬರ್ಬೋದು, ಸಂಜೆ ಆದ್ರೂ ಇಷ್ಟ ಆಗಿರುತ್ತೆ. ಹೌದು, ಒಂದ್ಸಲ ನಾನು ಕೇಳಿ ನಿಮ್ಗೆ ಹೇಳ್ಬಿಡಿ. 17 ನಾ ಉಡುಪಿ ಹೋಗೋದು, ನೋಡೋಣ. ಅವ್ರು ಒಂದ್ ಮಾತು ಕೇಳಿ ಸರಿ, ಅವ್ರೇನು ಎಲ್ಲರೂ ಹೇಳ್ಬಿಟ್ಟಿದ್ರೆ ಕೇಳ್ಬಿಟ್ಟು. ಯಾಕಂದ್ರೆ ಬೆಳಿಗ್ಗೆಲ್ಲ ಎಲ್ಲ ಮನೆಯಲ್ಲಿ ಲೇಟ್ ಊಟ ಎಲ್ಲ ಆಗಿರುತ್ತೆ, ಎಲ್ಲ ವಿಶ್ರಾಂತಿ ಇರುತ್ತಾರೆ. ಸಂಜೆ ಹೊತ್ತು ಎಲ್ಲ ಕಾರ್ಯಕ್ರಮ ಏಕಾಸಿನ ನಾಳೆನ ಒಂದೇ ಎರಡು ಏಕಾಸಿನ ಮುಂದೆ ಬರುತ್ತೆ ಮುಂದೆ ಆಲ್ಗುಣ ಈಗ ಒಂದು ಮಾಡ್ತಾರೆ ಬಿಡಿ.